पुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय जय ನಾವು ಇವರುಗಳ ಆಶೀರ್ವಾದ ತಗೊಂಡು ಪರಮಾರ್ಥ ಚಿಂತಾಮಣಿ ಇಲ್ಲಿ 115ನೇ ಚಾಪ್ಟರ್ ಇವತ್ತು ಮಾಡಬೇಕಾಗಿದೆ. ಯಾವುದಿದು ಎಚ್ಚರ ಕನಸುಗಳ ಅರಿವು ಒಂದೇ ಅಂತ ಮೈನ್ ಹೆಡ್ಡಿಂಗ್. ಎಚ್ಚರದಲ್ಲಿ ಕನಸಿನಲ್ಲಿ ನಿದ್ದೆಯಲ್ಲಿ ಒಂದೇ ಅರಿವಿರೋದು, ಅದನ್ನು ಆತ್ಮನ ಅರಿವು, ನಿಜವಾದ ಅರಿವು, ಬರೀ ಅರಿವು ಅಂತೀವಿ. ಹೇಗೆ ಆ ವಸ್ತುಗಳು ಬರೀ ಇರವು ಅಂತ ಹೇಳಿದ್ವು. ಆದ್ದರಿಂದ ಎಚ್ಚರ, ಕನಸು, ನಿದ್ದೆ ಮೂರು ಅವಸ್ಥೆಗಳು ಮನಸ್ಸು ನಮ್ಮ ಮುಂದೆ ತಂದಿಡುತ್ತೆ. ಅದರ ದೃಷ್ಟಿಯಿಂದ ಅವಸ್ಥೆಗಳು ಮೂರು, ಆದರೂ ಆ ಮೂರು ಅವಸ್ಥೆಗಳಲ್ಲೂ ಆತ್ಮನೇ ಪೂರ್ಣವಾಗಿರ್ತಾನೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಇರವು, ಅರಿವು, ಆನಂದವಾಗಿರ್ತಾನೆ ಅನ್ನೋದನ್ನೇ ಹೇಳಿದೆ. ಇನ್ನು 115ರಲ್ಲಿ ಎಷ್ಟು 115 ಮಾಡಬೇಕಾಗಿದೆ. ಎಚ್ಚರದ ಅರಿವು ನಿಶ್ಚಯ ರೂಪವಾದದ್ದು, ಕನಸಿನ ಅರಿವು ಭ್ರಾಂತಿ. ತಾರತಮ್ಯದಿಂದ ತಾರತಮ್ಯ ಭಾವನೆ ಸರಿಯಲ್ಲ ಅಂತ, ಅದು ಇವತ್ತು ಮಾಡಬೇಕಾಗಿದೆ. ಹಿಂದೆ ಮೆಲ್ಕಾಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅಲ್ಲಿಗೆ 115ಕ್ಕೆ ಬರೋಕ್ಕೆ ಮೊದಲು ಹಿಂದೆ ಮಾಡಿದ್ದು ಎಚ್ಚರ ಕನಸುಗಳು, ಎಚ್ಚರ ಕನಸು, ನಿದ್ದೆ ಮೂರರಲ್ಲೂ ಇರುವ ಅರಿವು, ಆನಂದ ಒಂದೇ ಅನ್ನೋದನ್ನು ತೋರಿಸಿದ್ದಾಯಿತು. ಮತ್ತು ಅರಿವಿನಲ್ಲಿ ತೋರುವ ವಿಭಾಗಗಳು ಪರಿಮಾಯಿಕ. ಅರಿವಿನಲ್ಲಿ ತೋರುವ ವಿಭಾಗ ಯಾವುದು? ಪ್ರಾತಿಭಾಸಿಕ ಅರಿವು, ವ್ಯವಹಾರಿಕ ಅರಿವು, ಪಾರಮಾರ್ಥಿಕ ಅರಿವು ಅಂತ ಎಲ್ಲ ಎಚ್ಚರದ ಮನಸ್ಸು ಮಾಡೋದು, ಅವೆಲ್ಲ ಮಾಯಿಕ ಅಂತ ಅನ್ನೋದು ಕೂಡ ಚೆನ್ನಾಗಿ ತೋರಿಸೋದು. ಯಾಕೆ ಇರೋದು ಒಂದೇ. ಆದ್ದರಿಂದ ಹಾಗೆ ಹಿಂದಕ್ಕೆ ಹೋದಾಗ ಎಚ್ಚರದ ಅರಿವುಗಳ ಸ್ವರೂಪವನ್ನು ಎಚ್ಚರದ ಬುದ್ಧಿಯು ನಿರ್ಣಯಿಸಲಾರದು. ಇರುವಿನಲ್ಲಿ ನಾವು ತುಂಬ ಚೆನ್ನಾಗಿ ನೋಡಿದ್ವಿ, ಇದೆಲ್ಲ ಹಿಂದೆ ಮಾಡಿದ್ವಿ, ಅದಕ್ಕೋಸ್ಕರನೇ ಮತ್ತೆ ಇರುವು ಕಡೆ ಹೋಗಿದ್ದು. ಆದ್ದರಿಂದ ಎಚ್ಚರದಲ್ಲಿರುವ ಇರುವು, ಅರಿವು, ಆನಂದ, ಅದರ ಸ್ವರೂಪಗಳನ್ನು ಎಚ್ಚರದ ಬುದ್ಧಿ ಕೇಳಿದರೆ ಏನು ಹೇಳುತ್ತೆ? ಅದು ನೋಡಿದೆಯಾ, ಕಂಡಿದೆಯಾ, ಇಲ್ಲ ಅನ್ನೋದು ಇಷ್ಟು ಚೆನ್ನಾಗಿ ಗೊತ್ತಾಯ್ತು ನಮಗೆ. ಇವಾಗ ಮುಖ್ಯವಾಗಿ 115 ಮುಂದಕ್ಕೆ ಹೋಗಬೇಕಾಗಿದೆ. 115 ಅದನ್ನು ಇವಾಗ ಚಿಂತನೆ ಮಾಡೋಣ. 115ರಲ್ಲಿ ಎಚ್ಚರದ ಅರಿವು ನಿಶ್ಚಯ ರೂಪವಾದದ್ದು, ಕನಸು ಭ್ರಾಂತಿ ಅನ್ನೋ ತಾರತಮ್ಯ ಮತ್ತಾರು ಮಾಡಿರೋದಿದು? ಎಚ್ಚರದ ಬುದ್ಧಿ. ಎಚ್ಚರದ ಬುದ್ಧಿ ಸ್ವಾಮಿ, ಎಚ್ಚರ 100% ಸತ್ಯ, ಕನಸು ಬರೀ ಸುಳ್ಳು, ನಿದ್ದೆ ಬರೀ ವೇಷ್ಟು ಅಂತ ಅನ್ನುತ್ತೆ. ಆದರೆ ಈ ಡಿಫ್ರೆನ್ಸಿಯೇಷ್ ಮಾಡುತ್ತಲ್ಲ, ಇದು ಸರಿಯಲ್ಲ ಅಂತ ಹೇಳ್ತ. ಯಾಕೆ? ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ದೆನೆಯಲ್ಲಿ ಆತ್ಮನು ಪೂರ್ಣವಾಗಿದ್ದಾನೆ. ಅದರಿಂದ ಈಗಿನ್ನೂ ಸ್ಪಷ್ಟ ಆಗುತ್ತೆ. ಅದರ ವಿಚಾರ ಮಾಡಿದಾಗ ಕನಸಿನ ಅರಿವು ಭ್ರಾಂತಿಯು ಎಂದು ಹೇಳುವವರಿಗೆ ನಾವು ಒಂದು ಪ್ರಶ್ನೆ ಹಾಕಬೇಕು. ಇಲ್ಲಿ ಭ್ರಾಂತಿ ಅಂದರೆ ಏನು? ಹುಸಿ ತೋರಿಕೆ ಅಥವಾ ಹಗ್ಗದಲ್ಲಿ ಹಾವು, ಎಲ್ಲ ಕಪೆ ಚಿಕ್ಕನಲ್ಲಿ ಬೆಳ್ಳಿ, ಇವೆಲ್ಲ ಭ್ರಾಂತಿ. ಪ್ರಾತಿಭಾಸಿಕ ಅರಿವು ಅಂತೀವಲ್ಲ,
ನಾವು ತುಂಬ ಜನ ಕೆಲವು ಕನಸವೂ ಕೂಡ ಪ್ರಾತಿಭಾಸಿಕ ಅರಿವು ಅಂತ ಹೇಳ್ತಾರೆ. ಸರಿಯಾ ಅಂತ ಪ್ರಶ್ನೆ ಕೇಳಿದ್ರೆ ತಪ್ಪು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾನ ಅಂದರೆ, ನಾವು ಈ ಪ್ರಾತಿಭಾಸಿಕ ಅರಿವು, ವ್ಯವಹಾರಿಕ ಅರಿವು, ಪಾರಮಾರ್ಥಿಕ ಅರಿವು ಅಂತ ಹೇಳಿದ್ರು ಎಚ್ಚರದಲ್ಲೇ ಕನಸಿನಲ್ಲೂ ಹೀಗೇ ಹೇಳ್ತೀವಿ, ಆ ಸೆಟ್ಟೆ ಬೇರೆ ಈ ಸೆಟ್ಟೆ ಬೇರೆ. ಆದ್ದರಿಂದ ಇಲ್ಲಿ ಈಗ ಇನ್ನೂ ಸ್ಪಷ್ಟವಾಗಿ ಬಿಡಿಸ್ತಾರೆ. ಏನದು ಕನಸಿನ ಅರಿವು ಭ್ರಾಂತಿ ಅಂತ ಹೇಳುವವರಿಗೆ ಒಂದು ಪ್ರಶ್ನೆ ಹಾಕ್ತಾರೆ, ಏನದು ಭ್ರಾಂತಿ ಅಂತಂದರೆ ಏನಪ್ಪ? ಭ್ರಾಂತಿ ಅನ್ನೋದು ಹಿಂದೆ ಆದ ಒಂದಾನೊಂದು ಅನುಭವದಿಂದ ಉಂಟಾದ ಸಂಸ್ಕಾರದಿಂದ ಉಂಟಾಗತಕ್ಕದ್ದು ಅಂತ ಭ್ರಾಂತಿ ಅಂದರೆ. ಕನಸಿನ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ಹಿಂದೆ ನಾನು ಕಾಡಿನಲ್ಲೋ ಹುತ್ತದಲ್ಲೋ ಹಾವು ನೋಡಿದ್ದೆ, ತಿರ್ಗ ಈಗ ನಸುಗತ್ತಲೆಯಲ್ಲಿ ಹಗ್ಗವನ್ನು ನೋಡದೇ ಇರುವುದರಿಂದ ಹಾವು ಅಂತ ತಿಳ್ಕೊಂಡೆ, ಇದು ಭ್ರಾಂತಿ ಆಗತ್ತೆ. ಯಾಕೆ? ಹಿಂದೆ ನೋಡಿದ ಹಾವು ಹಗ್ಗ ಅದೇ ಕಾಲ ಅದೇ ದೇಶ ಅಂದರೆ ಒಂದೇ ಎಚ್ಚರದಲ್ಲಿ ಮತ್ತು ಅದೇ ಅಂತಃಕರಣ, ಹಿಂದೆ ನೋಡಿದ ಸಂಸ್ಕಾರ ಈಗ ಅದರ ಥರ ಸೊಟ್ಟವಾಗಿ ಹಗ್ಗ ಬಿದ್ದಿದೆ. ಆಮೇಲೆ ಗೊತ್ತಾಗೋದು ನಮ್ಗೆ ಹಗ್ಗ ಗಿಗ್ಗ, ನಾನು ಅದನ್ನು ಟಾರ್ಚ್ ಹಾಕಿ ನೋಡಿದ ಮೇಲೆ. ಆದರೆ ಅದನ್ನು ನಾವು ಕ್ಲಾರಿಫೈ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಹಿಂದೆ ನಾನು ನೋಡಿರಬೇಕು ಹಾವು, ಮತ್ತು ಇಲ್ಲಿ ಅದೇ ಥರ ನಸುಗುತ್ತೆಯಲ್ಲಿ ಹಗ್ಗ ಬಿದ್ದಿರಬೇಕು, ಹಿಂಗೆ ಸೊಟ್ಟಪಟ್ಟ ಗಾಳಿ ಹಿಂಗೆ ಅಲ್ಲಾಡ್ತಾ ಇರಬೇಕು. ಆವಾಗ ಅಯ್ಯೋ ಹಾವೇ ತಲೆ ಎಡೆತ್ಕೊಂಡಿದೆ ಅಂತ ಮಾಡಿಕೊಂಡಾಗ ಅದನ್ನು ಏನಂತೀವಿ? ಭ್ರಾಂತಿ. ಈಗ ಭ್ರಾಂತಿ ಆಗಬೇಕಾದ್ರೆ ಏನಾಗಬೇಕು? ಭ್ರಾಂತಿ ಅಥವಾ ಪ್ರಾತಿಭಾಸಿಕ ಅರಿವು ಎಲ್ಲ ಒಂದೇ, ಅಥವಾ ನಿಜವಾಗ್ಲೂ ಇಲ್ಲದೇ ಇರೋದು ಎಲ್ಲ ಒಂದೇ ಅಂತ ಮಾಡ್ಕೋಬೇಕಾದ್ರೆ, ಇದು ಒಂದೇ ಅಂತಃಕರಣದಲ್ಲಿ ಒಂದೇ ಎಚ್ಚರದಲ್ಲಿ ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ನಡೆಯುವಂಥದ್ದು, ಇದಕ್ಕೆ ಹೊಂದುತ್ತೆ. ಈ ಕನಸನ್ನು ಭ್ರಾಂತಿ ಅಂತ ಕರಿಬಹುದಾ ಅಂತ ಪ್ರಶ್ನೆ. ನೋಡಿ ಇನ್ನೂ ಸ್ಪಷ್ಟತೆ ಮಾಡ್ತಾರೆ. ಕನಸಿನ ಭ್ರಾಂತಿಗಳು ಹಾಗೆ ಯಾವ ಹಿಂದಿನ ಅನುಭವದ ಸಂಸ್ಕಾರದ ಕಾರ್ಯ ಅಂತ ಪ್ರಶ್ನೆ ಹಾಕ್ಬೇಕು ಅವನಿಗೆ. ಈಗ ನನಗೆ ಹಿಂದೆ ಹಾವು ಕಂಡಿರ್ತೀನಿ ಕಾಡಿನಲ್ಲೋ ಹುತ್ತದಲ್ಲೋ, ಇಲ್ಲಿ ಹಗ್ಗ ಕಂಡಾಗ ನಸು ಕತ್ತಲೆ ಇದ್ದದ್ರಿಂದ ತಪ್ಪಾಗಿ ಹಾವು ಅಂತ ಭಾವನೆ ಮಾಡಿದೆ. ಈ ರೀತಿ ಕನಸು ಆವಾಗಲೇ ಆಗ್ತಾ ಇರೋದು ಯಾವಾಗ ಹಿಂದೆ ಕಂಡಿದ್ದಿರಿ ಕನಸನ್ನ? ಹಿಂದಿನ ಕನಸು ಅಂದರೆ ಒಂದೊಂದು ಕನಸಿಗೂ ಕನೆಕ್ಷನ್ ಇರಲ್ವ ಅಲ್ವಾ? ಯೋಚನೆ ಮಾಡಿರಿ, ಇಲ್ಲೇ ಸ್ಪಷ್ಟ ಆಗೋಯ್ತು. ಆದ್ದರಿಂದ ಆ ಕನಸನ್ನು ಭ್ರಾಂತಿ ಅಂತ ಕರೆಯಕ್ಕೆ ಬರಲ್ಲ, ಅಥವಾ ಪ್ರಾತಿಭಾಸಿಕ ಅರಿವು ಅಂತ ಕರೆಯಕ್ಕೆ ಬರಲ್ಲ. ಆದರೂ ಕೆಲವರು ಕರೀತಾರೆ ಪ್ರಾತಿಭಾಸಿಕ ಅರಿವು ಅಂತ. ಈಗ ಇನ್ನೂ ಬಿಡಿಸ್ತಾರೆ ಹೇಗೆ? ಈಗ ಒಂದೊಂದೇ ಬಿಡಿಸ್ತಾರೆ. ಈ ಅಭಿಪ್ರಾಯಕ್ಕೆ ಮತ್ತೊಂದು ಆತಂಕವನ್ನು ತಿಳಿಬೇಕಾಗಿದೆ, ಇನ್ನೂ ಸ್ಪಷ್ಟತೆ ಮಾಡ್ತಾರೆ. ಅದೇನು? ಹಿಂದಿನ ಅನುಭವ. ಏನದು ಹಿಂದಿನ ಅನುಭವ? ಮೊದಲು ಅದರಿಂದಾದ ಸಂಸ್ಕಾರ, ಆ ಸಂಸ್ಕಾರದಿಂದ ಆಗುವ ಭ್ರಾಂತಿ, ಆ ಭ್ರಾಂತಿಯನ್ನು ಬಾಧಿಸುವ ಜ್ಞಾನ, ಇವಿಷ್ಟು ಒಂದೇ ಕಾಲ ಪ್ರವಾಹದಲ್ಲಿ ಸೇರಿಕೊಂಡು ಒಂದಾದರ ಮೇಲೆ ಇನ್ನೊಂದು ಆಗಬೇಕೆಂಬ ನಿಯಮವಿದೆ, ಮತ್ತು ಇವೆಲ್ಲವೂ ಒಂದೇ ಅಂತಃಕರಣದಲ್ಲಿ ಆಗಬೇಕಾಗಿರೋದ್ರಿಂದ ಭ್ರಾಂತಿಯ ಕಾಲದಲ್ಲಿ ಹಿಂದಿನ ಅನುಭವದ ನೆನಪು ಉಳಿದುಕೊಂಡಿರುತ್ತದೆ. ಆಗ ಅಗೋ ನಾನು ಅಂತ ಹೇಳ್ತೀವಿ. ಇಲ್ಲಿ ಹೊಂದುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ.
ನಾಲ್ಕು ಸ್ಟೆಪ್ಗಳಿದೆ. ಹಿಂದಿನ ಅನುಭವ ಮೊದಲನೆಯದು, ಎರಡನೇದು ಅದರಿಂದ ಆದ ಸಂಸ್ಕಾರ, ಮೂರನೇದು ಆ ಸಂಸ್ಕಾರದಿಂದ ನಾನು ತಪ್ಪಾಗಿ ಭ್ರಾಂತಿ ಮಾಡ್ಕೊತೀನಿ, ಮತ್ತು ಆ ಭ್ರಾಂತಿಯನ್ನು ಬಾಧಿಸುವ ಜ್ಞಾನ ನಾಲ್ಕು. ಇವು ಒಂದೇ ಕಾಲಪ್ರವಾಹದಲ್ಲಿ ಮತ್ತು ಒಂದೇ ಅಂತಃಕರಣದಲ್ಲಿ ಒಂದರ ಒಂದಾದ ಮೇಲೆ ಒಂದು ಬರುವಂಥದ್ದು. ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಮೊದಲಿಂದ ನಾಲ್ಕು ಸ್ಟೆಪ್ಗಳನ್ನ, ಹಿಂದಿನ ಅನುಭವ. ಹಿಂದೆ ನಾನು ಕಾಡಿನಲ್ಲೋ ಹುತ್ತದಲ್ಲೋ ಅಥವಾ ಹಾವಾಡಿಗ ಆಟ ಆಡಿಸುವ ಹಾವನ್ನು ಕಂಡಿರ್ತೀನಿ, ಹಿಂದಿನ ಅನುಭವ. ನನಗೆ ಅದರಿಂದ ಒಂದು ಸಂಸ್ಕಾರ ಆಗಿರುತ್ತೆ, ಹಾವಂದರೆ ನೋಡಿರ್ತೀನಿ ನಾನು. ತಾಯಿ ಮೊದಲು ಪೇಪರ್ ಇದು ಪುಸ್ತಕಗಳಲ್ಲಿ ತೋರಿಸೋದು, ಎ ಅಂದರೆ ಆ್ಯಪಲ್, ಬಿ ಅಂದರೆ ಬ್ಯಾಟ್, ಎಸ್ ಅಂದರೆ ಸ್ನೇಕ್, ಹಿಂಗೆಲ್ಲ ತೋರಿಸಿರ್ತಾಳೆ. ಆಮೇಲೆ ನಾವು ನಿಜವಾದ ಝೂನೆಲ್ಲೋ ಎಲ್ಲೋ ನೋಡಿರ್ತೀವಿ ಹಾವನ, ನಮ್ಮ ಕಣ್ಣಿಗೆ ಅದು ಅನುಭವ ಮೊದಲು ಆಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲೋ ಎಲ್ಲದರ ಎಲ್ಲರಿಗೂ ಹಾಗೇ ಇರುತ್ತೆ ಅನುಭವ. ಆ ಅನುಭವ ಆದಮೇಲೆ ಯಾವುದೇ ಅನುಭವ ಆದರೆ ಅದು ಸಂಸ್ಕಾರ ಬಿಡುತ್ತೆ ಅಲ್ವಾ ಮನಸ್ಸಿನಲ್ಲಿ, ಅದು ಪಿಕ್ಚರ್ ಇರುತ್ತೆ ಯಾವಾಗಲೂ. ಹಾವಂದರೆ ಹೀಗೆ, ಯಾವಾಗ ಕೇಳಿದ್ರು ಹಾವಂದರೆ ಹೀಗೆ ಅಂತ ಒಂದು ಸಂಸ್ಕಾರ ಮೂಡಿಬಿಟ್ಟಿರುತ್ತೆ. ಎರಡನೇ ಸ್ಟೆಪ್ಪು ಸಂಸ್ಕಾರ ಮೂಡಿರುತ್ತೆ. ಅವಾಗೇನಾಗುತ್ತೆ, ಆ ಹಿಂದೆ ಇದ್ದಿದ್ದ ಸಂಸ್ಕಾರದಿಂದ ನನಗೆ ಭ್ರಾಂತಿ ಆಗುತ್ತೆ. ಯಾವಾಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳು ಯಾವಾಗುತ್ತೆ ಭ್ರಾಂತಿ? ಈಗ ಅದು ತಪ್ಪು ತಿಳುವಳಿಕೆ ಆಗದಾಗ. ಹಗ್ಗವನ್ನ ಅಲ್ಲ, ಹಗ್ಗ ಅಂತ ಅವನು ಗೊತ್ತಿರಲ್ಲ, ನಸುಗತ್ತಲೆಯಲ್ಲಿ ಅದು ಹಾವಿನ ತರ ಮಲಗಿರೋದು, ಅದನ್ನೇ ಹೇಳಿದ್ದು ಭ್ರಾಂತಿ. ಹಿಂಗೆ ಅದು ನಸುಗತ್ತಲೆ ಆ ಕಡೆ ಪೂರ್ತಿ ಕತ್ತಲೆನೂ ಅಲ್ಲ, ಈ ಕಡೆ ಪೂರ್ತಿ ಬೆಳಕು ಅಲ್ಲ, ಮಧ್ಯದ್ದು ನಸುಗತ್ತಲೆ, ಗಾಳಿ ಬೀಸ್ತಾ ಇರುತ್ತೆ, ಆ ಹಗ್ಗ ಹೀಗೆ ಹಲ್ಲಾಡ್ತಾ ಇರುತ್ತೆ. ನಾನು ಹಿಂದೆ ನೋಡಿದ ಅನುಭವದ ಹಾವು ಸಂಸ್ಕಾರ ನನ್ನ ಅಂತಃಕರಣದಲ್ಲಿ ಮೂಡಿತ್ತಲ್ಲ ನೋಡ್ರಿ, ಒಂದೇ ಅಂತಃಕರಣ, ಒಂದೇ ಕಾಲ, ಒಂದೇ ದೇಶ ಅಂದರೆ ಎಚ್ಚರದಲ್ಲೇ. ಆಮೇಲೆ ಏನಾಯಿತು, ಆ ನನಗೆ ಹಗ್ಗ ಅಂತ ಅದು ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಹಾವಿನ ಭಾವನೆ ಬಂದ್ಬಿಡುತ್ತೆ. ಅವಾಗ ನಾನೇನು ಅನ್ಕೊಂಡ್ಬಿಡ್ತೀನಿ, ಆ ಗಾಳಿ ಅಲ್ಲಾಡ್ತಾ ಇದ್ದಿದ್ದು, ಓ ಎಡೆ ಎತ್ತಿದೆ, ಬಾಲ ಇದೆ, ಅಲ್ಲಾಡ್ತಾ ಇದೆ, ಓ ಕಚ್ಚಿದ್ರೆ ಸತ್ತೋಗ್ತೀನಿ, ಬೆವರು ಭಯ ಎಲ್ಲ ಶುರುವಾಯಿತು. ಅದೇನದು ಸತ್ಯವಾಗಲೂ ಹಾವಿದೆ, ಈ ಮನಸ್ಸು ಯಾವುದು ಅದಕ್ಕೆ ಸತ್ಯ ಅಂತ ಅನಿಸ್ಬಿಡುತ್ತೆ, ಅದನ್ನು ಹಾಗೆ ಹಿಡ್ಕೊಂಬಿಡುತ್ತೆ, ಇದೇ ಸತ್ಯ. ಆ ಸಮೀಕೆ ಯಾವುದು ಅದಕ್ಕೆ ತೋರುತ್ತೋ ಅದನ್ನು ಸತ್ಯ ಅಂತ ಹಿಡ್ಕೊಂಬಿಡುತ್ತೆ ಪಟ್ಟಾಗಿ 100%. ಅದಕ್ಕೆ ಬೆವರೋದು, ಹೆದರ್ಕೊಳ್ಳೋದು, ನಡುತ್ತಾ ಇರೋದು, ಭಯ, ಬಿ ಪಿ ಜಾಸ್ತಿ ಆಗಿರೋದು ಎಲ್ಲ ಆಗ್ಬಿಟ್ಟಿರುತ್ತೆ. ಆ ಕಡೆಯಿಂದ ಬರೋನು, ಏ ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇಲ್ಲ, ನಡುತ್ತಾ ಇದ್ದೀಯಾ, ಬೆವರ್ತಾ ಇದ್ದೀಯಾ, ಅಯ್ಯೋ ಹಾವು ಮಲಗಿತ್ತು ಸ್ವಾಮಿ, ಒಂದೆಡೆ ಅದು ಒಂದು ಮಾರುದ್ದ ಮಲಗಿತ್ತು ಸ್ವಾಮಿ, ಅದು ಕಚ್ಚಿದ್ದಿದ್ರೆ ಮುಗಿದೋಗ್ತಾ ಇತ್ತು ನನ್ನ ಕತೆ ಅಂತ ನಾವು. ಆದ್ದರಿಂದ ಏ ಅದು ಹಾವಲ್ಲ ಕಣಪ್ಪ, ಹಗ್ಗ ಅಂತ ಹೇಳಿದಾಗ ಅವನು, ಏ ಇಲ್ಲ ಸ್ವಾಮಿ ಹಾವು, ಇವಾಗ ನನಗೆ ಸಂಶಯ ಬರುತ್ತೆ, ಆಗ ಬಾ ಅಂತ ಹೇಳಿ ಅವನು ಟಾರ್ಚ್ ಇತ್ತು ಕರ್ಕೊಂಡೋಗಿ ತೋರಿಸ್ತಾ. ತೋರಿಸಿದ ತಕ್ಷಣ ಈಗ ನನಗೇನಾಯಿತು, ನಾಲ್ಕನೇ ಸ್ಟೆಪ್, ಆ ಭ್ರಾಂತಿಯನ್ನು ಹೊಡೆದಾಕೋ ಜ್ಞಾನ. ಏನಾಯಿತು, ನಿಜವಾದ ಹಗ್ಗದ ಜ್ಞಾನ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಹಾವಲ್ಲ ಅಂತ ನಾನೇ ಹೊಡೆದಾಕ್ಬಿಡ್ತೀನಿ. ಮೊದಲು ಆಗಿದ್ದಿದ್ದು ಅವಿದ್ಯೆ, ರಾಂಗ್ ನಾಲೆಡ್ಜ್, ಈಗ ರೈಟ್ ನಾಲೆಡ್ಜ್ ಆಗಿದ ತಕ್ಷಣ ರಾಂಗ್ ನಾಲೆಡ್ಜ್ನ ಹೊಡೆದಾಕತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ, ಇವಿಷ್ಟು ಒಂದೇ ಕಾಲ ಪ್ರವಾಹದಲ್ಲಿ ಸೇರಿಕೊಂಡು ಒಂದರ ಹಿಂದೆ ಒಂದು ಆಗುವುದು ನಿಯಮ ಇದೆ. ಅದರ ಜೊತೆಗೆ ಇದೆಲ್ಲವೂ ಒಂದೇ ಅಂತಃಕರಣ, ಅಂದರೆ ಎಚ್ಚರದ ಅಂತಃಕರಣ, ಎಚ್ಚರದ ಕಾಲದಲ್ಲಿ ಆಗಬೇಕಾಗಿರೋದು, ಇದನ್ನು ಭ್ರಾಂತಿ ಅಂತ ಹೇಳ್ತೀವಿ.
ಹಾಗೆ ಅದಕ್ಕೋಸ್ಕರನೇ ಈ ಮಕ್ಕಳು ಈ ಪಟಿಕಾರ ಅಂತ ಇರುತ್ತೆ, ಅದು ನೋಡೋದಕ್ಕೆ ಒಳ್ಳೆ ಕಲ್ಸಕ್ರೆ ಇದೆ ಅಂತಿರುತ್ತೆ. ಆ ಮಕ್ಕಳು ನೋಡಿದ್ರೆ ಸಾಕು ಲಡಕ್ಕಂತ ಬಾಯಿ ಕರ್ಕೊಂಡ್ಬಿಡ್ತಾರೆ. ಅದು ಕಲ್ಸಕ್ರೆ ಅಲ್ಲ, ಸೇಮ್ ಭ್ರಾಂತಿ. ಹಿಂದೆ ಅವರು ಕಲ್ಸಕ್ರೆ ನೋಡಿರ್ತಾರೆ, ಬಾಯಿ ಕರ್ಕೊಂಡಿರ್ತಾರೆ. ಇದು ನೋಡೋದಕ್ಕೆ ಹಾಗೇ ಇರುತ್ತೆ ನೋಡ್ರಿ, ನಸ್ಕತ್ಲೆ ಅಲ್ಲ, ಮಾಟ ಮಾಟ ಮಧ್ಯಾಹ್ನದಲ್ಲೇ ಅದು ಹಾಗೆ ಸೇಮ್ ಶೇಪ್ ಇರುತ್ತೆ. ಬಾಯಿಗೆ ಹಾಕ್ಕೊಂಡ್ರೆ ರುಚಿ ಮಾತ್ರ ಗೊತ್ತಾಗುತ್ತೆ. ಆ ಸ್ಫಟಿಕಕ್ಕೂ ಈ ಕಲ್ಸಕ್ರೆಯು ವ್ಯತ್ಯಾಸ. ಮಕ್ಕಳು ಹಾಕ್ಕೊಂಡ್ಬಿಡ್ತಾರೆ, ಮಕ್ಕಳನ್ನು ನಾವು ಊಟಕ್ಕೆ ಬಿಡ್ತೀವಿ ಹಾಗೆ. ಆದ್ದರಿಂದ ಹಾಗೆ ಎಷ್ಟೋ ಸರಿ ಆ ಚಿತ್ರ ಎಷ್ಟು ಚೆನ್ನಾಗಿ ಬರೆದಿರ್ತಾರೆ. ಬಾಳೆಹಣ್ಣು ಮಾವಿನಣ್ಣು ಅಂದರೆ ಹೋಗಿ ಕೈ ಹಾಕಿ ನಿಜವಾಗ್ಲೂ ಮಾವಿನಣ್ಣು ಇದೆಯೇನೋ ಅಂತ ತೊಗೋಬೇಕು, ಹಂಗೆ ಅನ್ಸ್ಬಿಡುತ್ತೆ. ತೊಗೊಂಡ್ಬಿಡ್ತೀವಿ, ಕೈ ಹಾಕ್ತೀವಿ, ನೋಡಿದ್ರೆ ಅದು ಚಿತ್ರ. ಕೆಲವರು ಅಷ್ಟು ಚೆನ್ನಾಗಿ ಬಿಡಿಸಿರ್ತಾರೆ. ಇದೆಲ್ಲ ಭ್ರಾಂತಿಗಳು, ಕತ್ಲೆಯಲ್ಲೇ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಹಾಗೆ ಸೊ ಇದು ಒಂದೇ ಅಂತಃಕರಣ, ಒಂದೇ ಕಾಲ ಅಂದರೆ ಒಂದೇ ಎಚ್ಚರದಲ್ಲಿ ಆಗಬೇಕಾಗಿದೆ. ಇದನ್ನು ನಾವು ಭ್ರಾಂತಿ ಅಂತ ಕರಿತೀವಿ. ಸ್ವಾಮಿ ಕನಸಿನಲ್ಲಿ ಈ ಥರ ಕರೀರಿ ಕರೀರಿ ನೋಡೋಣ ಭ್ರಾಂತಿ ಅಂತ. ಯಾಕೆ ಎಚ್ಚರಕ್ಕೂ ಕನಸಿಗೂ ಸಂಬಂಧ ಇದೆಯಾ ಸ್ವಾಮಿ ಹೇಳಿ? ಒಂದೇ ಅಂತಃಕರಣ ಇದೆಯಾ, ಒಂದೇ ಕಾಲ ಎಚ್ಚರದ ಕಾಲವೇ ಕನಸಿಗೆ ಹೋಗುತ್ತಾ ಹಾಗೆ ಕಂಟಿನ್ಯೂಷನ್ ಆಗಿ. ಮತ್ತೆ ಈ ಅದಕ್ಕೆ ಹೇಳಿದ್ದು ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ ಅನ್ನೋದು ತಪ್ಪು. ಹೇಗಿದೆ ನೋಡಿ, ಮೊದಲು ನಾವು ಹಂಗೆ ಅಂದ್ಕೊಂಡಿರ್ತೀವಿ, ಏ ಎಚ್ಚರದ ಸಂಸ್ಕಾರದಿಂದಲೇ ಕನಸಾಗುತ್ತೆ. ಸುಳ್ಳು, ಯಾಕೆ ಅನ್ಕೊಂತೀವಿ ಗೊತ್ತಾ? ಎಷ್ಟೋ ಸರ್ ನಿಮ್ಗೆ ಹೇಳಿದ್ದೆ, ಈಗ ನನಗೆ ನೀವೆಲ್ಲ ಪರಿಚಯ ಆಗಿರೋದು ಇಲ್ಲಿ ನಾನು ತುಂಬ ಹಳಬರು ಅಂತಂದರೆ ಸುರೇಶ ಮೆಡಿಕಲ್ ಕಾಲೇಜ್ನಲ್ಲಿ ಓದುವಾಗ, ಐ ಥಿಂಕ್ 69 ಅಂತ ಇಟ್ಕೊಳ್ರಿ, ಅಲ್ಲಿಂದ ನನಗೆ ಪರಿಚಯ. ಅದು ಆದಮೇಲೆ ನನಗೆ ಪರಿಚಯ ಆದವರು ಇಲ್ಲಿ ವಸಂತ ಅವರು ನಮ್ಗೆ ಯೋಗ ಕ್ಲಾಸಿಗೆ ಬರ್ತಾಯಿದ್ರು. ಅದು ಯಾವಾಗ? ಐ ಥಿಂಕ್ ಎಲ್ಲ 90s ಮೇಲೆ, 2000ನಲ್ಲಿ ಇರಬೇಕು ಇರಲಿ ಅವರು. ಇನ್ನು ಅವರು ಆದಮೇಲೆ ನನಗೆ ಗುರುತಾದವರು ಅಂತಂದರೆ ಕಲ್ಪನಾ ಅವರು, ಅವರು ಹಾಗೆ ಒಂದು 5-6 ವರ್ಷ ಆಗಿರ್ಬೋದು. ಶ್ರೀಧರ್ ಅವರು ಎಲ್ಲ 1 ವರ್ಷ ಆಗಿರ್ಬೋದು ಅಷ್ಟೆ, ಶ್ರೀಧರ್ ಅವರು. ಇನ್ನು ನಮ್ಮ ಅಶ್ವಥ್ ನಾರಾಯಣ ಅವರು ಇನ್ನೂ ತುಂಬ ಹತ್ರ, ಮನೆ 1 ತಿಂಗಳೋ 2 ತಿಂಗಳೋ ಆಗಿರ್ಬೋದು ಅಷ್ಟೆ. ಈಗ ನನಗೇನಾಗುತ್ತೆ, 69 ಸುರೇಶ ನನಗೆ ಪರಿಚಯ ಆಗಿದ್ದ, ಅದಕ್ಕಿಂತ ಹಿಂದೆ ಸುರೇಶ ನನ್ನ ಕನಸು ಬೀಳ್ತಾ ಇದ್ನ ಇಲ್ಲ? ಅವನ ನೋಡಾದ ಮೇಲೆ ನನಗೆ ಕನಸಿನಲ್ಲಿ ಬೆಳಕು ಶುರು ಮಾಡ್ತಾನೆ. ಅದಕ್ಕಿಂತ ಅಂದ್ರೆ ನಮ್ಮ ತಂದೆ ತಾಯಿಯಂದರು ಅವರು ಇವರು ಮಾಗಡಿಯಲ್ಲಿರೋ ಸ್ನೇಹಿತರು ಕನಸಿಗೆ ಬರ್ಬೋದು ಅಷ್ಟೆ. ಅದರಿಂದ ನಾವೇನು ಮಾಡ್ಕೊಂಬಿಡ್ತೀವಿ, ಎಚ್ಚರದ ಸಂಸ್ಕಾರದಿಂದಲೇ ಕನಸಾಗುತ್ತೆ ಅಂತ ನಾವು ಮಾಡ್ಕೊಂಬಿಡ್ತೀವಿ. ಆಗ್ಬೇಕಾದ್ರೆ ಹಿಂಗಾಗಬೇಕಲ್ಲ, ಒಂದೇ ಕಾಲ ಅದೇ ಅವಸ್ಥೆ ಅದೇ ಅಂತಃಕರಣ, ಮತ್ತು ಆ ಅದನ್ನು ಬಾಧಿಸೋ ಭ್ರಾಂತಿ ಎಲ್ಲ ಒಂದೇ ಒಂದಾದ್ಮೇಲೆ ಒಂದು ಬರಬೇಕು. ಮೊದಲು ಅನುಭವ ಆಗಿರಬೇಕು. ಈಗ ನೋಡ್ರಿ, ನಾನು ಸುರೇಶನ್ನು ನೋಡಿದ್ದು ಎಚ್ಚರದ ಅನುಭವ. ಈಗ ನನ್ನ ಎಚ್ಚರದಲ್ಲಿ ಬೇಕಾದರೆ ಅವನ್ನ ಕಲ್ಪನೆ ಮಾಡ್ಕೋಬೋದು. ಆದರೆ ಎಚ್ಚರದಲ್ಲಿ ಕಂಡಿದ್ದ ಹಾವು ಚಿಕ್ಕ ವಯಸ್ಸಿನಲ್ಲಿ ಅದೇ ಥರ ಹಗ್ಗ ಇದ್ದಾಗ ನಾನು ಭ್ರಾಂತಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಆದರೆ ಎಚ್ಚರದಲ್ಲಿ ಕಂಡಿರೋ ಸುರೇಶ ಕನಸಿನಲ್ಲಿ ನಾನು ಅವನ್ನ ಹೇಗೆ ನೋಡೋಕ್ಕಾಗತ್ತೆ? ಯಾಕೆ ಕನಸಿನ ಅಂತಃಕರಣ ಬೇರೆ, ಶರೀರ ಬೇರೆ, ಅವಸ್ಥೆನೇ ಬೇರೆ, ಅಪ್ಸೆಟ್ಟೇ ಬೇರೆ, ಇಲ್ಲಿದೇ ಬೇರೆ, ಮತ್ತು ಅಂತಃಕರಣ ಬೇರೆ, ಎಲ್ಲವೂ ಸೆಟ್ಟೇ ಬೇರೆ ಬೇರೆ. ಇಲ್ಲಿ ಸಂಸ್ಕಾರ ಅಲ್ಲಿ ಹೆಂಗೆ ತೊಗೊಂಡು ಹೋಗ್ತೀರಾ, ಮತ್ತು ಅದನ್ನು ಕನಸಿನ ಭ್ರಾಂತಿ ಅಂತ ಹೆಂಗೆ ಕರಿತೀರಾ? ಕರೆಯೋಕ್ಕೆ ಆಗೋದಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಆದ್ದರಿಂದ ಆದರೆ ಕನಸಿನ ಅನುಭವವು ಈ ನಿಯಮಕ್ಕೆ ಯಾವುದಪ್ಪ ಒಂದ್ಕಡೆ ಆಗುತ್ತೆ? ಎಚ್ಚರದಲ್ಲಿ ಕಂಡಿರೋದು ಸುರೇಶ, ಎಚ್ಚರದಲ್ಲಾಗಿರೋ ಅನುಭವ ಕನಸಿಗೆ. ಕನಸಿಗೆ ಬರಬಹುದು, ನಾನಿಲ್ಲ ಅಂತನಲಿಲ್ಲ, ಬಟ್ ಇಲ್ಲಿ ನಾನು ಸ್ಟೆಪ್ಸ್ ಕೊಟ್ಟನಲ್ಲ ನಿಮಗೆ ಪ್ರಾತಿಭಾಸಿಕ ಭ್ರಾಂತಿಗೆ ಹಾವು ಹಗ್ಗ ಹಾಗೆ ಆಗುತ್ತಾ? ಆಗೋದಿಲ್ಲ. ಆದ್ದರಿಂದ ಕನಸಿನ ಅನುಭವ ಈ ನಿಯಮಕ್ಕೆ ಯಾವುದು ಒಂದ್ಕಡೆ ಆಗುತ್ತೆ? ಆಗೋದಿಲ್ಲ.
ಈಗ ನನಗೆ ಎಚ್ಚರದಲ್ಲಿ ಸುರೇಶನ್ ಕಂಡಿರೋದು ಅನುಭವ ಆಗಿರೋದು. ಆಮೇಲೆ ಏನಾಗಬೇಕು, ಎಚ್ಚರದಲ್ಲಿ ಅದರ ಸಂಸ್ಕಾರ ಆಗಿರುತ್ತೆ. ನೆಕ್ಸ್ಟ್ ಏನಾಗಬೇಕು, ನಾನು ಅದನ್ನು ಭ್ರಾಂತಿ ಮಾಡ್ಕೋಬೇಕು, ಕನಸ್ನಾಗ ಮಾಡ್ಕೊಳ್ತಿರುತ್ತೆ. ಎಚ್ಚರದಲ್ಲಿ ಮಾಡ್ಕೋಬೋದು ಮತ್ತೆ ಭ್ರಾಂತಿ. ಹೇಗೆ, ಬೈ ಚಾನ್ಸ್ ಅವನ ಥರನೇ ಬಟ್ಟೆ ಹಾಕ್ಕೊಂಡಿರೋರು ಯಾರೋ ದೂರದಿಂದ ಬರ್ತಾರೆ, ಏ ಸುರೇಶ ಬರ್ತಾ ಇದ್ದಾನೆ ಅಂತ ನಾನು ಅನ್ಕೊಬೋದು. ಆಮೇಲೆ ಹತ್ತಿರ ಬಂದ ಮೇಲೆ ಹೇಜೆ ಸರ್, ನಮ್ಮ ಫ್ರೆಂಡ್ ಇದ್ದಂಗೆ ಇದ್ದೀರ ಸರ್ ನೀವು ಅಂತ ಹೇಳಿದ ಎಷ್ಟು ಸರಿ ಆಗಿಲ್ಲ. ಆದ್ದರಿಂದ ಎಚ್ಚರದಲ್ಲಿ ಭ್ರಾಂತಿ ಮಾಡ್ಕೋಬೋದು, ಭ್ರಾಂತಿ ಮಾಡ್ಕೊತೀವಿ. ಇನ್ನು ಸ್ವಲ್ಪ ಹತ್ತಿರ ಬಂದ ಮೇಲೆ ಸರಿಯಾದ ಜ್ಞಾನದಿಂದ ಆ ಭ್ರಾಂತಿಯನ್ನು ಹೊಡೆದಾಕೋದು ಅಲ್ವಾ. ಇದು ಎಚ್ಚರದ ಒಂದೇ ಕಾಲ, ಒಂದೇ ಅಂತಃಕರಣ ಮತ್ತು ಒಂದೇ ಅವಸ್ಥೆ ಇಲ್ಲಿ ಹೊಂದುತ್ತೆ. ಆದ್ದರಿಂದ ಹೀಗೆ ಕನಸಿಗೆ ಆಗುದಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಚ್ಚರದ ನೆನಪು ಒಂದಿಷ್ಟು ಉಳಿದಿರೋದಿಲ್ಲ. ಈಗ ನಾನು ಚಿಕ್ಕ ವಯಸ್ಸಿನಲ್ಲಿ ಕಂಡಿದ್ದ ಹಾವು ನೆನಪು ಅನುಭವ ಅದನ್ನೇ ಸಂಸ್ಕಾರ ಅಂತ ಹೇಳೋದು. ನೆನಪು ಎಚ್ಚರದಲ್ಲಿರುತ್ತೆ, ಕನಸ್ಗೆ ಹೆಂಗೆ ಬರುತ್ತೆ? ಈ ಮನಸ್ಸೇ ಬೇರೆ, ಆ ಮನಸ್ಸೇ ಬೇರೆ, ಈ ಶರೀರ ಬೇರೆ, ಆ ಶರೀರ ಬೇರೆ. ಕನಸಿನಲ್ಲಿ ಎಚ್ಚರದ ನೆನಪು ಏನಾದರೂ ಇರುತ್ತಾ? ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹಿಂಗೆ ನಾವು ಯೋಚನೆ ಮಾಡಿರಲ್ಲ, ಬಿಡಿಸ್ಕೊಂಡಿರಲ್ಲ. ಆದ್ದರಿಂದ ಎಚ್ಚರದ ಅನುಭವವು, ಕನಸಿನ ಅನುಭವವು ಅದನ್ನು ಹೊಡೆದು ಹಾಕುವುದೆಂದು ನಾವು ನಂಬುವ ಎಚ್ಚರದ ಅನುಭವವು ಒಂದೇ ಕಾಲ ಪ್ರವಾಹ ಇದೆಯಾ? ಇಲ್ಲ, ಸೇರಿಸುವುದು ಇಲ್ಲ. ಎಚ್ಚರದಲ್ಲಿ ನಾವು ಕಂಡಿದ ವಸ್ತುಗಳಂತೆ ಇವು ಇರುವುವು ಎಂದೇನು ನಾವು ಕನಸಿನ ವಸ್ತುಗಳನ್ನು ಭಾವಿಸಿದ್ದಿಲ್ಲವಾದ್ದರಿಂದ ಕನಸೆಂಬುದು ಸಾಧಿಷ್ಠಾನ ಭ್ರಾಂತಿ, ಒಂದನ್ನೊಂದು ತಿಳಿಯುವ ಭ್ರಾಂತಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಸಾಧಿಷ್ಠಾನ ಭ್ರಾಂತಿ, ನಿರ್ದಿಷ್ಟಾನ ಭ್ರಾಂತಿ, ಭ್ರಾಂತಿಯಲ್ಲಿ ಎರಡು ಹೇಳ್ತಾರೆ. ಇವೆರಡು ಒಂದೇ ಅವಸ್ಥೆಯಲ್ಲಿ ಆಗಬೇಕು. ಆದ್ದರಿಂದ ನಮಗೆ ಕನಸಿನಲ್ಲಾಗುವುದನ್ನು ಸಾಧಿಷ್ಠಾನ ಭ್ರಾಂತಿ ಅಂತ ಹೇಳಕ್ಕೆ ಬರಲ್ಲ. ಸಾಧಿಷ್ಠಾನ ಭ್ರಾಂತಿ ಅಂದರೆ ಅರ್ಥ ಏನು? ಒಂದನ್ನೊಂದೆಂದು ತಿಳಿಯುವ ಭ್ರಾಂತಿ. ಯಾವುದೋ ಹಗ್ಗವನ್ನು ಹಾವು ಅಂತ ತಿಳಿಯೋದು ಭ್ರಾಂತಿ. ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಿಳಿಯೋದು ಯಾವಾಗ? 12 ಗಂಟೆಯಲ್ಲಿ ಪಳಪಳ ಅಂತ ಹೊಳಿತಾ ಇರೋದ್ರಿಂದ ಭ್ರಾಂತಿ. ಮಳ್ಕಾಡಿನಲ್ಲಿ ನೀರು, ಭ್ರಾಂತಿ. ಎಲ್ಲ ಪ್ರಾತಿಭಾಸಿಕ ಇವು. ಇಲ್ಲಿ ಒಂದೇ ಅವಸ್ಥೆಯಲ್ಲಿ ಆಗುತ್ತೆ. ಇದಕ್ಕೆ ಸಾಧಿಷ್ಠಾನ ಭ್ರಾಂತಿ ಅಂತಾರೆ. ಕನಸಿನ ಹಿಂಗಾಗುತ್ತಾ ಅಂತ ಪ್ರಶ್ನೆ ಆಗೋದಿಲ್ಲ. ಅರ್ಥ ಆಗಿರ್ಬೇಕು ಅನಿಸುತ್ತೆ. ಆದ್ದರಿಂದ ಕನಸಿನಲ್ಲಿ ನಾವು ಭ್ರಾಂತಿಯಿಂದ ಕಾಣುವೆಂದು ಹೇಳಲಾಗಿರುವ ತೋರಿಕೆಗಳಿಗೆ ಆಧಾರವಾಗಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡ್ರಿ ಅವರೇ. ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ಅನ್ಕೊಳ್ಳೋದು, ಹಗ್ಗದಲ್ಲಿ ಹಾವು. ಹಗ್ಗವು ಹಗ್ಗದ ಹಾವಿಗೂ ಅಧಿಷ್ಠಾನವಾಗಿರುವಂತೆ ಯಾವುದೊಂದು ನಿಜವಾದವು ಅಧಿಷ್ಠಾನವಾಗಿರುವುದೇ ಇಲ್ಲ. ಎಚ್ಚರದಲ್ಲಿ ಕಂಡಿದ್ದ ಕೆಲವು ಜನರನ್ನೇ ಮತ್ತೆ ಎಚ್ಚರದ ಕೆಲವು ವಸ್ತುಗಳನ್ನೇ ನೋಡಿದಂತೆ ಕನಸಿನಲ್ಲಿ ನಮಗೆ ಅರಿವಾಗುವುದು ನಿಜ. ಆದರೆ ಎಚ್ಚರದ ವಸ್ತುಗಳಿಗೂ ಕನಸಿನಲ್ಲಿರುವ ವಸ್ತುಗಳಿಗೂ ಯಾವುದೊಂದು ಸಂಬಂಧ ಇರೋದಿಲ್ಲ. ಎಚ್ಚರದಲ್ಲಿ ನಾನು ಕಂಡಿರೋ ಸುರೇಶ ನನಗೆ ಕಂಡಿದ್ದೆ 69ರಿಂದ. ಅದಕ್ಕೆ ಮೊದಲು ನನಗೆ ಕನಸಿನ ಸುರೇಶ ಬರ್ತಾ ಇದ್ನ? ಬರ್ತಾ ಇರಲಿಲ್ಲ. ಆದ್ದರಿಂದ ಈಗ ಎಚ್ಚರದಲ್ಲಿ ಕಂಡಿದ ಸುರೇಶ 69 ಆದ ಮೇಲೆ ಕನಸು ಬರಬಹುದು. ನಾನೇನು ಮಾಡಿಬಿಡ್ತೀನಿ, ಎಚ್ಚರದ ಸಂಸ್ಕಾರದಿಂದ ಅವನು ಕನಸಿನಲ್ಲಿ ಬರ್ತಾನೆ. ಯಾಕೆ? ನಾನು ಎಚ್ಚರದಲ್ಲಿ ಕಂಡ ಮೇಲೆ ತಾನೇ ಬಂದಿದ್ದು, ಮೊದಲು ಯಾಕೆ ಬರ್ತಾ ಇರಲಿಲ್ಲ ಅಂತ ಹಿಂಗೆ ಮಾಡ್ಕೊಂಬಿಡ್ತೀನಿ ನಾನು, ತಪ್ಪು. ಆದ್ದರಿಂದ ಇಲ್ಲಿ ಹಂಗಾಗಬೇಕಾದ್ರೆ ಎಷ್ಟು ಇದಿರಬೇಕು ನೋಡ್ರಿ, ಏನೇನಿರಬೇಕು? ನಮಗೆ ಹಂಗಾಗೋದು ನಿಜ, ಆ ಅನುಭವ ಒಪ್ಕೊತೀವಿ. ಬಟ್ ಹಂಗಾಗಬೇಕಾದ್ರೆ ಈ ಇವಕ್ಕೆಲ್ಲ ಏನು ಹೇಳ್ತೀರಾ? ಇವು
ಆದರೆ ಎಚ್ಚರದ ವಸ್ತುಗಳಿಗೂ ಕನಸಿನಲ್ಲಾಗುವ ಅದು ನಿಜ. ಎಚ್ಚರದ ವಸ್ತುಗಳಿಗೂ ಅವುಗಳಿಗಿರುವಂಥ ಕನಸಿನ ವಸ್ತುಗಳಿಗೂ ಯಾವುದಾದ್ರೂ ಸಂಬಂಧ ಇದೆಯಾ? ಯಾವ ಸಂಬಂಧನೂ ಇಲ್ಲ. ಒಂದಕ್ಕೊಂದು ಅಧಿಷ್ಠಾನವಾಗುವ ಸಂಭವವೇ ಇಲ್ಲ. ಆದ್ದರಿಂದ ಎಚ್ಚರದಲ್ಲಿ ನಮಗೆ ಆಗುವ ಭ್ರಾಂತಿಗಳೆಲ್ಲ ಸಾಧಿಷ್ಠಾನವಾಗಿರುತ್ತವೆ. ಎಚ್ಚರದಲ್ಲಾಗುತ್ತೆ ಸಾಧಿಷ್ಠಾನ ಅಂತ. ಆದ್ದರಿಂದ ಕನಸನ್ನು ಸಾಧಿಷ್ಠಾನ ಭ್ರಾಂತಿ ಅಂತಲೂ ಕರೆಯಕ್ಕೆ ಬರಲ್ಲ, ನಿರ್ದಿಷ್ಟಾನ ಭ್ರಾಂತಿ ಅಂತಲೂ ಕರೆಯಕ್ಕೆ ಬರಲ್ಲ ಅಂತ. ಆದರೆ ಕೆಲವರು ಕನಸನ್ನು ಸಾಧಿಷ್ಠಾನ ಭ್ರಾಂತಿ ಅಂತ ಕರೀತಾರೆ, ಅಥವಾ ಸುಮ್ಮನೆ ಭ್ರಾಂತಿ ಅಂತ ಕರೀರಿ, ಹಂಗೆ ಇಟ್ಕೊಳ್ರಿ ಅಷ್ಟೇ ಸಾಕು. ಭ್ರಾಂತಿ ಅಂತ ಕರೀಪಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಹಿಂದಿನ ಅನುಭವದ ಬರಿಯ ಸಂಸ್ಕಾರವು ಭ್ರಾಂತಿಯಿಂದ ಹೊರಗಿನ ವಸ್ತುವಾಗಿ ತೋರಲಾರದು. ಈಗ ಸ್ವಾಮಿಗಳು ಪ್ರಶ್ನೆ ಕೇಳ್ತಾರೆ, ಸರಪ್ಪ ನಿನಗೆ ಹಿಂದೆ ಆಗಿದ್ದು ಅನುಭವದ ಮೊದಲು ಅನುಭವ ಆಗಿರಬೇಕು. ಚಿಕ್ಕ ವಯಸ್ಸಿನಲ್ಲಿ ನೀನು ಹಾಕೊಂಡಿದ್ದೆಯಲ್ಲ, ಆ ಅನುಭವ ಆಗಿರಬೇಕು. ಆ ಅನುಭವ ನಿನ್ನ ಮನಸ್ಸಿನ ಸಂಸ್ಕಾರ ಆಗಿರಬೇಕು. ಮತ್ತು ಆ ವಾಸನೆಯಿಂದ ನೀವು ಎಚ್ಚರದಲ್ಲೇ ಒಂದು ಹುಲ್ಲುಕಡ್ಡಿಯನ್ನು ಸೃಷ್ಟಿ ಮಾಡಿರಪ್ಪ ಅನ್ನೋದನ್ನು ಮಾಡ್ತೀರ. ಹಾಗಲ್ಲ ಅಂತದ್ದು, ಕನಸಿನಲ್ಲಿ ನಿಮ್ಮ ಮನಸ್ಸು ಅಷ್ಟೆಲ್ಲ ಸೃಷ್ಟಿ ಮಾಡಿತು ಅಂತ ಅಂತೀರಲ್ಲ, ಹೇಗೆ ಹೇಳಿರ್ತಾನೆ ಸ್ವಾಮಿ? ಎಚ್ಚರದ ಸಂಸ್ಕಾರ ಅಲ್ಲಿ ಏನೂ ಇರಲ್ಲ, ಬರೀ ಮನಸ್ಸೇ ಇತ್ತು. ಯಾವ ಮನಸ್ಸು? ಎಚ್ಚರದ ಮನಸ್ಸು. ಇವರು ಹೇಳೋದು ಎಚ್ಚರದ ಮನಸ್ಸೇ ಇತ್ತು, ಆ ಸಂಸ್ಕಾರದಿಂದ ಎಲ್ಲವನ್ನೂ ಸೃಷ್ಟಿ ಮಾಡಿಬಿಡ್ತು ಸ್ವಾಮಿ ಅಂತೀರ. ಕರೆಕ್ಟ್ ಅಂತೀರ. ಎಲ್ಲಿ? ಎಚ್ಚರದಲ್ಲಿ ಒಂದು ಹುಲ್ಲುಕಡ್ಡಿ ಸೃಷ್ಟಿ ಮಾಡಲಿ, ಅದು ಆ ಎಚ್ಚರದ ಕನಸಿನ ಮನಸ್ಸು ನಿಜ ಅಲ್ಲ ತಾನೇ? ಆಯ್ತು, ನಿಮ್ಮ ಎಚ್ಚರದ ಮನಸ್ಸು ನಿಜ ತಾನೇ? ಅದರಿಂದ ಒಂದು ಹುಲ್ಲುಕಡ್ಡಿ ಸೃಷ್ಟಿ ಮಾಡಲಿ ನೋಡೋಣ. ಮಾಡಲಿ ಏನು ಬೇಡ, ಒಂದು ಹುಲ್ಲುಕಡ್ಡಿ ಅಲ್ಲಾಡಿಸ್ಲಿ ಸಾಕು. ಅಲ್ಲಾಡಿಸ್ಲಿ ನೋಡ. ಯಾರು? ನಾವಲ್ಲ. ಯಾರು? ಪ್ರಶ್ನೆ ಕೇಳ್ತಾ ಇದ್ದೀನಿ, ಎಲ್ಲಿಗೆ ಹೋದೆ ನಾನು ಇವಾಗ? ಒಂದು ಹುಲ್ಲುಕಡ್ಡಿನ ಅಲ್ಲಾಡಿಸ್ಲಿ ನೋಡ. ನಮಗೆ ಹೇಳ್ತಾ ಇದ್ದಾರೆ, ನಾವು ಅಲ್ಲಾಡಿಸ್ದೇ ಇದ್ರೆ ಹಳಗೋಗ್ಲಿ, ಇನ್ಯಾರು ಅಲ್ಲಾಡಿಸ್ಬೋದು? ಅಲ್ಲಾಡ್ಸೋಕ್ಕಾಗಲಿಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರು? ಉತ್ತರ ಸಿಕ್ತಾ? ದೇವತೆಗಳು ಕೂಡ ಅಲ್ಲಾಡ್ಸೋಕ್ಕಾಗಲಿಲ್ಲ. ನಮ್ಕ ಇದೆಯಾ ಕೇನೋಪನಿಷತ್ನಲ್ಲಿ ಆ ರಾಕ್ಷ ದೇವತೆಗಳು ಅಹಂಕಾರ ಪಡ್ತಾರೆ, ದೇವರು ಬಂದು ಸಹಾಯ ಮಾಡಿದ ಮೇಲೂ ಕೂಡ ದೇವತೆಗಳು ಅಹಂಕಾರ ಪಡ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ. ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಆಗತ್ತೆ. ಯುದ್ಧ ಆದಾಗ ದೇವತೆಗಳು ಸೋತೋಗುತ್ತಾರೆ. ಆದಾಗ ಹೇ ಭಗವಂತ, ಹೇಗೆ ದ್ರೌಪದಿ ಎಲ್ಲರನ್ನೂ ಕೈ ಹಿಡಿತಾಳೆ, ಎಲ್ಲರೂ ಕೈ ಕೊಡ್ತಾರೆ, ಆಗ ಕೃಷ್ಣ ನೆನಪಿರ್ತಾನಲ್ಲ, ಹಾಗೆ ಈ ದೇವತೆಗಳು ಕೂಡ ಕೊನೆಗೆ ನಾರಾಯಣನ ಕುರಿತು ಧ್ಯಾನ ಮಾಡಿದಾಗ ನಾರಾಯಣ ಬಂದು ಸಹಾಯ ಮಾಡ್ತಾನೆ. ನಾರಾಯಣ ಬಂದು ಸಹಾಯ ಮಾಡಬೇಕಾದ್ರೆ ಏನಾಗಿರ್ಬೇಕು ಹೇಳ್ರಿ? ಏನು ಕರೆದವ್ರಿಗೆಲ್ಲ ಬಂದ್ಬಿಟ್ಟು ಸಹಾಯ ಮಾಡಿಬಿಡ್ತಾನ? ಪ್ರಶ್ನೆ ಕೇಳ್ತಾ ಇದ್ದೆ, ಯಾರಿಗೆ ಸಹಾಯ ಮಾಡ್ತಾನೆ ನಾರಾಯಣ? ಬೇಗ ಯಾರಾದರೂ. ಅನನ್ಯ ಭಕ್ತಿಯಿಂದ ಕೇಳಿದವರು. ಧರ್ಮದಲ್ಲಿರೋವ್ರಿಗೆ ಏನ್ ವೀರಪ್ಪನಿಗೂ ಸಹಾಯ ಮಾಡ್ಬಿಡ್ತಾನ? ಧರ್ಮದಲ್ಲಿರ್ಬೇಕು. ನೀವು ನೋಡ್ರಿ, ಪಾಂಚಪಾಂಡವರು ಧರ್ಮದಲ್ಲಿದ್ದರು, ಅದಕ್ಕೆ ಸಹಾಯ ಮಾಡಿದ್ದ. ಆದ್ದರಿಂದ ಧರ್ಮದ ಕಡೆ ಇರಬೇಕು. ದೇವತೆಗಳು ಧರ್ಮದ ಕಡೆ ಇದ್ದರು, ರಾಕ್ಷಸರು ಅಧರ್ಮದ ಕಡೆ. ಅದಕ್ಕೋಸ್ಕರ ಪರಮಾತ್ಮ ಕರೆದರು ಬರಬೇಕಾದ್ರೆ ಅಲ್ಲಿ ಧರ್ಮ ಇರಬೇಕು. ಅದಕ್ಕೆ ಫಸ್ಟ್ ನನಗೆ ಮೋಕ್ಷ ಆಗಬೇಕಾದ್ರೆ ಬರೀ ಧರ್ಮ ಅಲ್ಲ, ಅಧರ್ಮ ಧರ್ಮ ಅಧರ್ಮವನ್ನು ಫಸ್ಟ್ ಮೀರಿರಬೇಕು, ಅದರ ಜೊತೆಗೆ ಧರ್ಮವನ್ನೂ ಮೀರಿರಬೇಕು. ಧರ್ಮ ಅಧರ್ಮಗಳನ್ನು ಮೀರಿರೋದು ಮೋಕ್ಷ. ಹಾಗೆ ಇರಲಿ, ಅಲ್ಲಿಗೇನಾಯಿತು? ಆ ದೇವತೆಗಳು ಬಂದು, ಆ ಶ್ರೀಮನ್ನಾರಾಯಣ ಬಂದು ಅವರಿಗೆ ಸಹಾಯ ಮಾಡಿದಾಗ ಗೆದ್ದುಬಿಡ್ತಾರೆ ದೇವತೆಗಳು. ಹೇಗೆ ಪಂಚಪಾಂಡವರು ಗೆಲ್ತಾರಲ್ಲ, ಗೆದ್ದ ಮೇಲೆ ಇವರು ಒಂದು ಪಾರ್ಟಿ ಅರೇಂಜ್ ಮಾಡ್ಕೊತಾರೆ ದೇವತೆಗಳೆಲ್ಲ ಸೇರಿಕೊಂಡು. ಆ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದರೆ ವಾ ನಾವೇ ಗೆದ್ದಿದ್ದು ಅಂತ ಅಹಂಕಾರ ಪಡ್ತಾ ಇದ್ದಾರೆ. ದೇವರು ಮೇಲುಗಡೆ ಎಲ್ಲ
ನಾನು ಹೋಗಿ ಸಹಾಯ ಮಾಡಿದ್ದ, ಅವ್ರು ಕರೆದ್ರು, ಓದೆ, ಎಲ್ಲ ಗೊತ್ತು. ಕೃಷ್ಣ ಭಗವಂತ ಅಲ್ಲಿ ಹೋಗಿ ಅರ್ಜುನ ಜೊತೆಯಲ್ಲಿ ಇದ್ದುಕೊಂಡು ಎಷ್ಟು ಟ್ರಿಕ್ಗಳು ಮಾಡಿ ಗೆಲ್ಸಿದ್ದು ಎಲ್ಲ ಗೊತ್ತಿದೆ. ಅಷ್ಟೆಲ್ಲ ಆದಮೇಲೆ ನಾವೇ ಗೆದ್ದಿದ್ದು ಅಂತಾರಲ್ಲ ಅಂತ, ಇದನ್ನ ಈಗೋಯಿಸ್ಟಿಕ್ ಅಹಂಕಾರ, ಅದನ್ನೇ ಭೋಕ್ತೃತ್ವ, ಕರ್ತೃತ್ವ, ಜ್ಞಾತೃತ್ವ ಮತ್ತು ಪ್ರಮಾತೃತ್ವ ಅಂತ ಅನ್ನೋದು. ನಿಜವಾಗಲೂ ಇಲ್ಲ ಇದು, ಮತ್ತು ನಾವು ಮಾಡ್ಕೊಂಬಿಡ್ತೀವಿ ಇದನ್ನು. ಹಾಗೇ ಅದರಿಂದ ಮಾಡ್ಕೊಂಬಿಟ್ಟಿರ್ತಾರಲ್ಲ, ಅರೆ ಇವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಒಂದು ಯಕ್ಷನ ರೂಪದಲ್ಲಿ ಅಲ್ಲಿ ಬಂದು ನಿಂತ್ಕೊತಾನೆ. ಅಲ್ಲಿ ದೇವತೆಗಳಿಗೆ, ಆ ಅಲ್ಲಿ ಇಂದ್ರ ದೇವತೆ, ದೇವತೆಗಳ ಒಡೆಯ ಅವನು, ಅರೆ ಏನೋ ಒಂದು ಇದೆಯಲ್ಲ, ಹೋಗು ವಾಯುದೇವ, ನೀನು ಹೋಗಿ ನೋಡ್ಕೊಂಬ ಅಂತಾನೆ. ಅಲ್ಲಿ ವಾಯುದೇವನ ಕಳಿಸ್ತಾನೋ ಗೊತ್ತಿಲ್ಲ, ಅಲ್ಲಿ ಕಳಿಸೋದೆ ಇಬ್ಬರನ್ನ, ಮೂವರನ್ನಲ್ಲ. ಅಲ್ಲಿ ಜಲದೇವತೆಯನ್ನು ಕಳಿಸ್ತಾರೆ. ಆ ಜಲದೇವತೆ ಬಂದಿದ್ದೆ ನಿಂತ್ಕೊತಾನೆ ಅಲ್ಲಿ. ಕೊನೆಗೆ ಅವನು, ಯಾರು ನೀನು ಅಂತ ಕೇಳ್ತಾನೆ. ಅವನಿಗೆ ಉತ್ತರ ಕೊಡೋದಿಲ್ಲ. ನೀನು ಯಾರು ಫಸ್ಟ್ ಹೇಳು ಅಂತ ಯಕ್ಷ ಕೇಳುತ್ತೆ. ಕೇಳಿದಾಗ ಅವನು ಹೇಳ್ತಾನೆ, ನಾನು ಯಾರು ಅಂದ್ಕೊಂಡಿದ್ದೀಯ ನನ್ನ, ನಾನು ವರುಣದೇವ ಅಂತ ಹೇಳ್ತಾನೆ. ಓಹೋ, ಏನು ಮಾಡಬಲ್ಲೆ ನೀನು ಅಂತಾನೆ. ನಾನು ಮನಸ್ಸು ಮಾಡಿದ್ರೆ ಪ್ರಪಂಚನ ನೀರಿನಿಂದೆಲ್ಲ ಮುಳುಗಿಸ್ಬಿಡ್ತೇನೆ ಅಂತ. ನಿಜ, ಅದಕ್ಕೆ ಓಹೋ ಅಂತ ಹೇಳಿ ಒಂದು ಹುಲ್ ಕಡ್ಡಿ ಇಡ್ತಾರೆ. ಎಲ್ಲಿ ಸ್ವಲ್ಪ ಅಲ್ಲಾಡಿಸ್ತೋಣ ಇದನ್ನು ಅಂತ, ಇಲ್ದಂಗೆ ಮಾಡು ಅಂತಾರೆ. ಅವನು, ಆಫ್ಟರ್ ಆಲ್ ಹುಲ್ ಕಡ್ಡಿ ಏನು ಮಾಡುತ್ತೆ, ಅವ್ರು ಯಾರೂ ಗೊತ್ತಾಗಲಿಲ್ಲ, ಯಕ್ಷನ್ ರೂಪದಲ್ಲಿದ್ದ. ಆದ್ದರಿಂದ ಅವನು ಸ್ವಲ್ಪ ಶಕ್ತಿ ಬಿಟ್ಟು ನೋಡ್ತಾನೆ, ಏನು ಮಾಡೋಕ್ಕೆ ಬರೋಲ್ಲ. ಅವನು ಪೂರ್ತಿ ಶಕ್ತಿ ಬಿಟ್ಟು ನೋಡ್ರು ಅಲ್ಲಾಡ್ಸೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡ್ತಾನೆ, ವಾಪಸ್ ಹೋಗ್ಬಿಡ್ತಾನೆ ಹೆದರ್ಕೊಂಡು, ಯಪ್ಪ ಇದು ಯಾವ್ದು ನನಗಿಂತ ಜೋರಾಗಿದೆ ಅಂತ. ಕೊನೆಗೆ ಅಗ್ನಿದೇವ ಬರ್ತಾನೆ, ಅವನು ಹೀಗೆ ಅಹಂಕಾರ. ಕೊನೆಗೆ ಇವರಿಬ್ಬರಿಗೂ ಯಾರಿಗೂ ಗೊತ್ತಾಗಲ್ಲ, ಕೊನೆಗೆ ಇಂದ್ರನೇ ಬರ್ತಾನೆ. ಇಂದ್ರ ಬಂದು, ಇಂದ್ರ ಸ್ವಲ್ಪ ಅಹಂಕಾರ ಕಡಿಮೆ ಇರುತ್ತೆ, ಅದಕ್ಕೆ ದೇವತೆ ಅಂದರೆ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅವನು ದೇವತೆಗಳ ಮೂಳೆಯ, ಸ್ವಲ್ಪ ಮನಸ್ಸು ಶುದ್ಧಿ ಇರುತ್ತೆ. ಅಮ್ಮ ಯಾರು ನೀವು, ಯಾರು ನೀವು ಅಂತ ಕೇಳ್ತಾನೆ. ಆಗ ಅಲ್ಲಿ ಶಿವನ ಹೆಂಡತಿ ಯಾರು, ಆಕೆ ಹಿಮದೇವತೆನ, ಅದಕ್ಕೇನೋ ಒಂದು ಹೇಳ್ತಾರಲ್ಲಪ್ಪ ಹೆಸರು. ಆ ದೇವತೆ ರೂಪದಲ್ಲಿ ಪ್ರತ್ಯಕ್ಷ ಆಗಿ ನಾವು ಯಾತಿಕೇನೆ ಏನು ಅಂತ, ನೀವೆಲ್ಲ ಅಹಂಕಾರ ಪಡ್ತಾ ಇದ್ದೀರಾ ಅದಕ್ಕೋಸ್ಕರ ಅಂತ ಪಾಠ ತಿಳಿಸೋದಕ್ಕೋಸ್ಕರ ಬಂದಿರೋದು. ಯಾಕೆ ಹೇಳಿದ್ದು ಅಂದರೆ, ಅಲ್ಲಿ ತನ್ನ ಶಕ್ತಿಯನ್ನು ಹಿಂದಕ್ಕೆ ತಗೊಂಡ್ರೆ ಅಲ್ಲಿ ಮಿಸ್ಕಕ್ಕಾಗೋದಿಲ್ಲ. ಅದಕ್ಕೆ ಈಗ ನಾವು ಕೈ ಹಿಂಗೆ ಎತ್ತುತ್ತೀವಲ್ವ, ನಾನೇ ನನ್ಕೊಂಡ್ಬಿಡ್ತೇನೆ, ನಾನೇ ಕೈ ಎತ್ತುತ್ತೇನೆ ಅಂತ, ಕಣ್ಣು ಕಣ್ಣೇ ನೋಡಿಬಿಡುತ್ತೆ ಅಂತ, ಕಿವಿ ಅದೇ ಕೇಳ್ಬಿಡುತ್ತೆ ಅಂತ, ಅದರ ಹಿಂದೆಗಡೆ 16 ಅಧಿದೇವತೆಗಳಿರ್ತಾರೆ ಗೊತ್ತಲ್ವಾ. ಕಣ್ಣಿನ ಹಿಂದೆಗಡೆ ಸೂರ್ಯ, ಬಾಯಿನಲ್ಲಿ, ಬಾಯಿಯ ಹಿಂದೆಗಡೆ ಅಗ್ನಿದೇವ, ಈ ಕೈಗಳಲ್ಲಿ ಯಾರು ಅಶ್ವಿನಿ ದೇವತೆಗಳು, ಇವರೆಲ್ಲ ಇರ್ತಾರೆ. ಅವ್ರ ಶಕ್ತಿ ಸ್ವಲ್ಪ ಹಿಂದಕ್ಕೆ ಎತ್ಕೊಳ್ಳಿ ನೋಡೋಣ, ಅಲ್ಲಾಡಿಸ್ಲಿ ಕೈನ, ಪ್ಯಾರಾಲಿಸಿಸ್ ಆಗಿರುತ್ತೆ ಸ್ಟ್ರೋಕ್, ಎತ್ತಲಿ ಕೈ ನೋಡೋಣ, ಎತ್ತಕ್ಕಾಗೋದಿಲ್ಲ. ಆದ್ದರಿಂದ ಯಾವುದೋ ಕಾರಣದಿಂದ ಅದು ಆಗೋದಿಲ್ಲ. ಆದ್ದರಿಂದ ಹಿಂದೆಗಡೆ ನೋಡ್ರಿ, ಈ ದೇವತೆ ಎಲ್ಲಿಗೆ, ಕಣ್ಣಿಗೆ, ಕಣ್ಣಿಗೆ ಹಿಂದೆಗಡೆ ಅಗ್ನಿ ಸೂರ್ಯದೇವ, ಹಾಗೆ ಪ್ರತಿಯೊಂದಕ್ಕೂ ಇದ್ದಾನೆ, ಮನಸ್ಸಿಗೆ ಚಂದ್ರಮ, ಹೀಗೆ. ಸೊ ಆ ದೇವತೆಗಳಿಗೂ ಹಿಂದೆಗಡೆ ಯಾರಿದ್ದಾರೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ದೇವತೆಗಳಿಗೂ ಹಿಂದೆ ಇಂದ್ರೆ, ಇಂದ್ರ ದೇವತೆ, ಅದಕ್ಕಿಂತ ಹಿಂದೆ, ಹೀಗೆ ಹಿಂದಿಂದ ಹೋದ್ರೆ ದೇವತೆ, ಇಂದ್ರ ದೇವತೆಗೆ ಹಿಂದೆ ಬೃಹಸ್ಪತಿ ಗುರು, ದೇವತೆಗಳಿಗೆ ಗುರು, ಅವ್ರಿಗಿಂತ ಹಿಂದೆ ಹೋದರೆ ಯಾರು, ಸ್ಥೂಲ ಶರೀರವಾದ ವಿಶ್ವ ಅಂತ ಹೇಳ್ತಾರೆ. ಅದಕ್ಕಿಂತ ಹಿಂದೆ ಹೋದರೆ ಸೂಕ್ಷ್ಮ ಶರೀರದ ಹಿರಣ್ಯ ಗರ್ಭ, ಅದಕ್ಕಿಂತ ಹಿಂದೆ ಹೋದರೆ ಆತ್ಮನೆ, ಹೇಗಿದೆ ನೋಡಿರಿ, ಹೆಂಗೆ ಸ್ಟೆಪ್ ತಗೊಳ್ಳುತ್ತಾನೆ. ಆದ್ದರಿಂದ ಇಲ್ಲಿ ನಮ್ಮನ್ನು ಪ್ರಶ್ನೆ ಕೇಳೋದು, ನೀನು ಮನಸ್ಸು ಎಚ್ಚರದ ಮನಸ್ಸೇ ಕನಸ್ಕೋಗ್ಬಿಟ್ಟು ಅದು ಸೃಷ್ಟಿ ಮಾಡಿಬಿಟ್ಟಿದೆ ಅಂತಂದರೆ, ಈ ಎಚ್ಚರದ ಮನಸ್ಸು ಒಂದು ಹುಲ್ ಕಡ್ಡಿಯಲ್ಲಿ ಸೃಷ್ಟಿ ಮಾಡಲಿ ನೋಡೋಣ, ಗಾಳಿ ಗೋಪುರ ಕಟ್ಬೋದು, ಎಲ್ಲಿ ನಿಜವಾಗ್ಲೂ ಸೃಷ್ಟಿ ಮಾಡಲಿ, ಮಾಡೋಕ್ಕಾಗ್ತಿದ್ದ ಮೇಲೆ ಕನಸಿನಲ್ಲಿ ಆ ಸೃಷ್ಟಿ ಮಾಡಿಬಿಟ್ಟ ಅಂತ ಹೇಳ್ತಾರಲ್ಲ, ಹೇಗೆ ಸಾಧ್ಯ ಅಲ್ಲ. ಮತ್ತೇನಿದು ಬೇರೆ ಪಿಕ್ಚರೇ ಬೇರೆ, ಆದರೂ ಎಚ್ಚರದ್ದು ಸ್ವಲ್ಪ ಕೂಡ ಅಲ್ಲಿ ನೆನಪಿರೋಲ್ಲ, ಇದು ನಮಗೆ ಗೊತ್ತಿದೆ. ಇದನ್ನು ಇಷ್ಟು ತಿಳ್ಕೊಂಡ್ರೆ ಸಾಕಾಗಿದೆ. ಎಚ್ಚರದ
ಅಲ್ಲಿಗೆ ಏನನ್ನು ಹೇಳ್ತಾರೆ, ಇಂದಿನ ಅನುಭವದ ಬರಿಯ ಸಂಸ್ಕಾರವು ಭ್ರಾಂತಿಯಿಂದ ಹೊರಗಿನ ವಸ್ತುವಾಗಿ ತೋರಲಾರದು. ಬರಿಯ ವಾಸನೆಯಿಂದ ಯಾವ ಬಾಹ್ಯ ವಸ್ತುವನ್ನು ಭ್ರಾಂತಿಯಿಂದ ಹುಟ್ಟು ಹಾಕೋದಕ್ಕಾಗೋದಿಲ್ಲ ಅಲ್ವಾ? ಆಗುತ್ತಾ? ಆಗೋಲ್ಲ. ಅಥವಾ ವಾಸನೆಯಿಂದ ಆಗುವುದಿಲ್ಲವೆಂದೇ ಕೇಳೋದು? ವಾಸನೆಯನ್ನೇ ಬಿಟ್ಬಿಡ್ರಪ್ಪ. ನಿಮ್ಮ ಎಚ್ಚರದ ಮನಸ್ಸು ಎಲ್ಲಿ? ಇಲ್ಲಿ ಒಂದು ಹುಲ್ಕಡ್ಡಿ ಸೃಷ್ಟಿ ಮಾಡಲಿ ನೋಡೋಣ. ಹೀಗಿರುವಲ್ಲಿ ಎಚ್ಚರದ ವಾಸನೆಯ ಮನಸ್ಸು ಕಾನಸ್ನಲ್ಲಿ ಇಷ್ಟೆಲ್ಲ ಸೃಷ್ಟಿ ಮಾಡುತ್ತೆ ಅಂತ ಹೆಂಗಪ್ಪ ನಂಬೋದು? ಅಲ್ಲ ಅಂತ ತಿಳ್ಕೊಬೇಕಷ್ಟೆ. ಎಂಥ ಅವಿವೇಕಿವಾಯಿತು ಅವಿವೇಕದ ಮಾತು. ಅಂತೂ ಕನಸು ಎಚ್ಚರದ ವಾಸನೆಯಿಂದಾದ ಸಾಧಿಷ್ಠಾನ ಭ್ರಾಂತಿಯಲ್ಲಂದವಾಯಿತು. ಆದ್ದರಿಂದ ಕನಸು ಭ್ರಾಂತಿ ಅಂತ ಹೇಳ್ತಾರಲ್ಲ ಇವರು, ಸಾಧಿಷ್ಠಾನ ಭ್ರಾಂತಿಯಾಗಲಿ ಅಥವಾ ಇನ್ನೊಂದು ನಿರ್ದಿಷ್ಟಾನ ಭ್ರಾಂತಿ ಅಲ್ಲ, ಅಥವಾ ಪ್ರಾತಿಭಾಸಿಕ ಭ್ರಾಂತಿಯೂ ಅಲ್ಲ. ಯಾಕೆ? ಸೆಟ್ಟೇ ಬೇರೆ. ಹೇಗೆ ಎಚ್ಚರ ಸತ್ಯವೋ ಕನಸು ಹಾಗೆ ಸತ್ಯ. ಇಲ್ಲಿದಲ್ಲಿ ನೆನಪಿರಲ್ಲ, ಇಲ್ಲಿ ನಿಮಗೆಲ್ಲ ಹಂಗಾಗಬೇಕಾದ್ರೆ, ಪ್ರಾತಿಭಾಸಿಕ ಭ್ರಾಂತಿ ಆಗಬೇಕಾದ್ರೆ ಏನೇನಿರಬೇಕು? ಫಸ್ಟ್ ಅನುಭವ, ಆ ಅನುಭವದ ಸಂಸ್ಕಾರ. ಆ ಸಂಸ್ಕಾರ ಆದಮೇಲೆ ಮತ್ತು ಅದೇ ಥರ ಒಂದು ವಸ್ತುನೋ ಯಾವುದೋ ನಾನು ಭ್ರಾಂತಿ ಮಾಡ್ಕೊತೀನಿ. ಆ ಭ್ರಾಂತಿ ಆದಮೇಲೆ ಸರಿಯಾದ ಹಗ್ಗ ನೋಡಿದ ತಕ್ಷಣ ಭ್ರಾಂತಿನ ಹೊಡೆದಾಕ್ತೀನಿ. ಎಲ್ಲ ಎಲ್ಲಿ? ಒಂದೇ ಅವಸ್ಥೆಯಲ್ಲಿ. ಎಲ್ಲಿ? ಒಂದೇ ಮನಸ್ಸಿನಲ್ಲಿ. ಎಲ್ಲಿ? ಒಂದೇ ಕಾಲ ಪ್ರವಾಹದಲ್ಲಿ. ಇದು ಆಗತ್ತೆ ಅಂತ ನಮಗಿಷ್ಟು ಸ್ಪಷ್ಟವಾಯಿತು. ಹಾಗಾದರೆ ಇನ್ನು ನಿರ್ದಿಷ್ಟಾನ ಭ್ರಾಂತಿ ಅಂದರೆ ಏನು ಸ್ವಾಮಿ? ಸಾಧಿಷ್ಠಾನ ಭ್ರಾಂತಿ ಅಂದರೆ ಏನು? ಒಂದನ್ನು ಒಂದೆಂದು ತಿಳಿಯೋದು, ಹಗ್ಗವನ್ನು ಹಾವು ಅಂತ ತಿಳಿಯೋದು. ಇನ್ನು ನಿರ್ದಿಷ್ಟಾನ ಭ್ರಾಂತಿ ಅಂದರೆ ಏನು ಅಂತ? ಕನಸು ಸಾಧಿಷ್ಠಾನ ಭ್ರಾಂತಿಯೂ ಅಲ್ಲ, ನಿರ್ದಿಷ್ಟಾನ ಭ್ರಾಂತಿಯೂ ಅಲ್ಲ, ಪ್ರಾತಿಭಾಸಿಕ ಭ್ರಾಂತಿಯೂ ಅಲ್ಲ. ಈಗ ನಿರ್ದಿಷ್ಟಾನ ಭ್ರಾಂತಿ, ಹಾಗಾದರೆ ಸಂಧಿ ಮುಂತಾದ ಅವಸ್ಥೆಗಳ ಭ್ರಾಂತಿಯಿಂದ ಕನಸಿನ ಅನುಭವವು ಏನೂ ಇಲ್ಲದಿದ್ದರೂ ಹಾಗೆ ತೋರಿಕೊಳ್ಳುವ ನಿರ್ದಿಷ್ಟಾನ ಭ್ರಾಂತಿ ಎನ್ನೋಣವೇ ಅಂತ ಪ್ರಶ್ನೆ. ಈಗ ನಮಗೆ ಈ ಸನ್ನಿಗಿನ್ನಿ ಬಂದಿರುತ್ತೆ ನೋಡ್ರಿ. ಈ ಸನ್ನಿ ಅಂತಂದರೆ ಮಕ್ಕಳಿಗೆ ತುಂಬ ಜ್ವರ ಬಂದುಬಿಟ್ರೆ ಆ ಜ್ವರದಲ್ಲಿ ಏನೇನೋ ಮಾತಾಡ್ತಾರೆ. ನಮ್ಮ ಬ್ರದರಿಂದಲಾಗೆ ತುಂಬ ಜ್ವರ ಬಂದುಬಿಟ್ಟಿತ್ತಂತೆ, ಸನ್ನಿ ಅಂತಾರೆ. ಅವಾಗ ಒಂದೊಂದು ಸಾರಿ ಪ್ರಜ್ಞೆ ಇರಲ್ಲ, ಕೆಲವರಿಗೆ ಫಿಟ್ಸ್ ಕೂಡ ಬಂದುಬಿಡುತ್ತೆ. ಅಂಥ ಸಮಯದಲ್ಲಿ ಅವರು ಸಾಂಸ್ಕ್ರಿಟ್ ಶ್ಲೋಕಗಳನ್ನ ಹೇಳ್ತಾರೆ ಹಾಗೆ. ಸೊ ಇಂಥವೆಲ್ಲ ಆಗುತ್ತೆ. ಆ ಸನ್ನಿ ಮುಂತಾದ ಅವಸ್ಥೆಗಳ ಭ್ರಾಂತಿನಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗೆ ಇದನ್ನು ನಿರ್ದಿಷ್ಟಾನ ಭ್ರಾಂತಿ ಅಂತ ಕರೀತಾರೆ. ಅದು ಎಲ್ಲಿ? ಎಚ್ಚರದಲ್ಲಿ, ಅದೇ ಕಾಲದಲ್ಲಿ, ಅದೇ ಅಂತಃಕರಣದಲ್ಲಿ. ಹಾಗೆ ಈಗ ಬಾಯಿಂದ ಹೇಳಬೇಕಾದ್ರೆ ಅಂತಃಕರಣ ಉಪಯೋಗಿಸ್ಬೇಕು, ಬಟ್ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ. ಹಾಗೆ ಈಗ ನಿದ್ದೆನಲ್ಲಿ ನಾವು ಮಲಗಿರ್ತಾರೆ, ಏನೇನೋ ಕಡವಡಿಸ್ತಾ ಇರ್ತಾರೆ ನಿದ್ದೆನಲ್ಲಿ. ಏನೋ ನೆನಪಿರುತ್ತಾ ಇರಲ್ಲ, ಆ ಥರ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಇಟ್ಕೊಳ್ರಿ. ನಿರ್ದಿಷ್ಟಾನ ಭ್ರಾಂತಿ ಅಂತ ಅಂದರೆ ಕನಸನ್ನು ಹಾಗೆ ಹೇಳ್ತೀರಾ? ಹೇಳೋಕ್ಕಾಗಲ್ಲ ಎಂದರೆ ಅದಕ್ಕೂ ಅವಕಾಶವಿಲ್ಲ. ಏಕೆಂದರೆ ಸನ್ನಿಯೆ ಮುಂತಾದ ಸ್ಥಿತಿಗಳಲ್ಲಿ ಎಚ್ಚರಕ್ಕೂ ಅವಸ್ಥಾವಂತನಿಗೂ ಸಂಬಂಧವಿರುತ್ತೆ. ಈಗ ಸನ್ನಿ ಅಥವಾ ಜ್ವರ ಬಂದಾಗ ಎಚ್ಚರದಲ್ಲೇ, ಆ ಎಚ್ಚರದ ಅಂತಃಕರಣವೇ, ಎಲ್ಲ ಒಂದಕ್ಕೊಂದು ಸಂಬಂಧ ಇರುತ್ತೆ. ಈಗ ಎಚ್ಚರಕ್ಕೂ ಕನಸಿಗೆ ಏನು ಸಂಬಂಧ ಇದೆ? ಇಲ್ಲ. ಕನಸು ಕಾಣುವವನಿಗೆ ಆ ಅವಸ್ಥೆಗಿಂತ ಬೇರೆಯಾದ ಎಚ್ಚರದ ಒಂದು ಅವಸ್ಥೆ ಇದೆ ಅಂತ ಏನಾದರೂ ಗೊತ್ತಾಗುತ್ತಾ? ನಾನು ಕನಸು ಕಾಣ್ತಾ ಇದ್ದಾಗ ಏ ಇರಪ್ಪ ಎಚ್ಚರದಿಂದ ನಾನು ಇಲ್ಲಿ ಬಂದಿದ್ದೀನಿ ಯಾವನಿಗಾದರೂ ಅನಿಸುತ್ತಾ? ಇನ್ನು ಮೇಲಾದರೂ ಅನಿಸೋದಿಲ್ಲ. ಯಾಕೆ? ಈ ಸೆಟ್ಟೆ ಬೇರೆ, ಆ ಸೆಟ್ಟೆ ಬೇರೆ. ನಾನು ಅಲ್ಲಿದ್ದಾಗ ಈ ಎಚ್ಚರ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗ್ಬಿಟ್ಟು ನನಗೆ ಇದರ ನೆನಪು ಗಂಧ ಬರೋದಿಲ್ಲ, ಇದರ ವಾಸನೆ ಬರೋದಿಲ್ಲ ನನಗೆ. ಹಂಗಿರುತ್ತೆ ಅಲ್ವಾ? ಬಟ್ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಕನಸೆಲ್ಲ ಪೂರ್ತಿ ಮುಗಿದು ಅಥವಾ ನನಗೆ ಎಚ್ಚರಿಕೆ ಬಂದ ಮೇಲೆ ಅಲ್ಲರೆ ಅದು ಕನಸು ಅಂತ ಹೊಡೆದಾಗ್ತೀನಿ, ಅಲ್ಲಿವರೆಗೂ ಸಾಧ್ಯವೇ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆದ್ದರಿಂದ ಅದು
ನಿರ್ದಿಷ್ಟಾನ ಭ್ರಾಂತಿಯೂ ಅಲ್ಲ, ಸಾಧಿಷ್ಠಾನ ಭ್ರಾಂತಿಯೂ ಅಲ್ಲ, ಕನಸನ್ನ ಮತ್ತೆ ಪ್ರಾತಿಭಾಸಿಕ ಭ್ರಾಂತಿ ಅಂತೂ ಅಲ್ಲವೇ ಅಲ್ಲ. ಹೀಗೆ ಭ್ರಾಂತಿಗೆ ಬೇಕಾದ ಹಿಂದಿನ ಪರಮಾರ್ಥ, ಹಿಂದಿನ ಅನುಭವದ ನೆನಪು, ಸಂಬಂಧ, ಅನುಭವವೆಂಬ ಅಂಶವೇ ಇಲ್ಲದಿರುವುದರಿಂದ ನಿಮ್ಗೆ ಯಾವುದೇ ಭ್ರಾಂತಿ ಆಗಬೇಕಾದ್ರೆ ಇರದೆ ಸಾಧಿಷ್ಠಾನ ಭ್ರಾಂತಿ ಅಂದರೆ ಹಗ್ಗದಲ್ಲಿ ಹಾವು, ಇಲ್ಲ ನಿರ್ದಿಷ್ಟಾನ ಭ್ರಾಂತಿ, ಇವು ಎರಡಕ್ಕೂ ಕೂಡ ನಾಲ್ಕು ಪಾಯಿಂಟ್ಸ್ ಇರಬೇಕು. ಯಾವುದು? ಮೊದಲನೇದು ಅನುಭವ. ಏನದು ಅನುಭವ? ಹುತ್ತದಲ್ಲೋ ಕಾಡಿನಲ್ಲೋ ಅಥವಾ ಹಾವಾಡಿಗಿನ ಹತ್ರ ಹಾವಾಡಿಸಿರೋದನ್ನು ಕಂಡಿರಬೇಕು, ಅದು ಅನುಭವ. ಆ ಅನುಭವ ನಮ್ಗೇನು ಮಾಡುತ್ತೆ? ಸಂಸ್ಕಾರವನ್ನು ತಂದು ಇಟ್ಟಿರುತ್ತದೆ. ಸಂಸ್ಕಾರ ಇರುತ್ತೆ ಯಾವಾಗಲೂ. ಈ ಅನುಭವ, ಈ ಸಂಸ್ಕಾರ ಎರಡು ಇದ್ದಾಗ, ನಾನು ಇದೇ ಥರ ಇನ್ನೇನಾದರೂ ಇದ್ದಾಗ, ಅಲ್ಲಿ ಇನ್ನೇನೋ ಕೊರತೆ ಇದ್ದಾಗ ನಸುಗತ್ತರೆ ಅದು ಹಾಗೆ. ಮಧ್ಯಾಹ್ನದ ಹೊತ್ತು 12 ಗಂಟೆ ಬಿಸಿಲು ಇರಬೇಕು, ಆ ಕಪ್ಪೆ ಚಿಪ್ಪು ಪಳ ಪಳ ಅಂತ ಹೊಳೆಯುತ್ತೆ. ಎಲ್ಲಿ ನಿಮ್ಮ ಸಾಯಂಕಾಲ ಅಥವಾ ರಾತ್ರಿ ಹೊತ್ತು ಹಂಗಾಗಲಿ ಇಲ್ಲ, ಅದಕ್ಕೇನೋ ಒಂದು ಆ ಸಮಯದಲ್ಲಿ ನಾನೇನು ಮಾಡ್ತೇನೆ, ಅದನ್ನು ಬೆಳ್ಳಿ ಅಂತನೋ ಹಾವು ಅಂತನೋ ಮಾಡ್ಕೊತೀನಿ. ಹಾಗೇನಾಯಿತು, ಅವಾಗ ಅದೇ ಸತ್ಯ ಈ ಮನಸ್ಸಿಗೆ ಯಾವುದು ಹಿಡಿದು ಬಿಡ್ತೋ ಅದು 100% ಜ್ಞಾನ. ಆ ಜ್ಞಾನ ತಪ್ಪಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಇನ್ನೊಂದು ಸರಿಯಾದ ಜ್ಞಾನ ಮನಸ್ಸಿಗೆ ಸಿಕ್ಕಿದಾಗ, ಓಹೋ ನಾನು ಮಾಡ್ಕೊಂಡಿದ್ದು ತಪ್ಪು ಅಂತ ಹೊಡೆದಾಗುತ್ತೆ. ಅಲ್ಲಿಗೆ ಅನುಭವ, ಸಂಸ್ಕಾರ, ಎರಡು ಮೂರನೇದು ಭ್ರಾಂತಿ. ಈ ಎರಡು ಇದ್ರೇ ಭ್ರಾಂತಿ ಆಗೋಕ್ಕೆ ಸಾಧ್ಯ. ಭ್ರಾಂತಿ ಆದಮೇಲೆ ಅದು ಮತ್ತೆ ಸರಿಯಾದ ಜ್ಞಾನ ಆಗುತ್ತೆ. ಆವಾಗ ಸರಿಯಾದ ಜ್ಞಾನ ಅದನ್ನು ಹೊಡೆದಾಗುತ್ತೆ. ನಾಲ್ಕು, ಈ ನಾಲ್ಕು ಒಂದೇ ಕಾಲ, ಒಂದೇ ಅವಸ್ಥೆ, ಒಂದೇ ಅಂತಃಕರಣ ಕಂಟಿನ್ಯೂಷನ್ ಇದೆ. ಯಾವುದೇ ಭ್ರಾಂತಿ ಆಗಬೇಕಾದರೂ ಇಲ್ಲಿರೋದು ಎರಡು ಭ್ರಾಂತಿ, ಪ್ರಾತಿಭಾಸಿಕ ಭ್ರಾಂತಿ ಅಥವಾ ಸಾಧಿಷ್ಠಾನ ಭ್ರಾಂತಿ, ಎರಡು ಒಂದೇ. ಇನ್ನೊಂದು ನಿರ್ದಿಷ್ಟಾನ ಭ್ರಾಂತಿ, ಈ ಸನ್ನಿ ಗಿನ್ನಿ ಹಿಡಿದಾಗ. ಇವಾಗ ಇದಕ್ಕೆಲ್ಲ ಈ ನಾಲ್ಕು ಪಾಯಿಂಟ್ಗಳು ಇರಬೇಕು. ಕನಸ್ಕಿ ಹೋಗಿ ಒಪ್ಪುತ್ತಾ ಅಂತ ಕೇಳ್ತಾರೆ, ಒಪ್ಪಲ್ಲ. ಆದ್ದರಿಂದ ಇವು ಯಾವ ಅಂಶವೂ ಇಲ್ಲದ್ದರಿಂದ ಕನಸೆಂಬುದು ಭ್ರಾಂತಿ ಎಂದು ಹೇಳುವುದು ಸರ್ವತಾ ಸರಿಯಾಗುವುದಿಲ್ಲ. ಕನಸನ್ನು ಭ್ರಾಂತಿ ಅಂತಲೇ ಹೇಳುವರು ನಾವು. ಇಷ್ಟು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅನಿಸುತ್ತೆ. ಅಲ್ಲಿಗೆ 116 ಹೋಗೋಣ. ಈಗ ಎಚ್ಚರ ಕನಸುಗಳಿಗೆ ಬಾಧ್ಯ ಬಾಧಕ ಭಾವವಿರುವುದೆಂಬ ಅಭಿಪ್ರಾಯದ ವಿಮರ್ಶೆ ಅಂತ. ನಾವು ಎಚ್ಚರವಾಗಿದ್ದ ತಕ್ಷಣ ನಾವು ಕನಸನ್ನು ಹೊಡೆದಿರ್ತೀವಿ. ಓಹೋ ನನಗೆ ಇಷ್ಟೊತ್ತು ಆಗಿದ್ದು ಕನಸಪ್ಪ ಅಂತ ಅವಾಗ ಗೊತ್ತಾಗುತ್ತೆ. ಆದ್ದರಿಂದ ಕನಸಿನಲ್ಲಿ ನಾನು ಏನೇನು ಕಂಡನೋ ಅವು ಬಾಧಿತವಾಗಿ ಬಿಡುತ್ತದೆ. ಇಲ್ಲಿ ಇಂಪಾರ್ಟೆಂಟ್, ಬಾಧಿತ, ಲಯ, ನಾಶ, ಮೂರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ಬಾಧಿತ ಅಂತ ಕರೆದು ಕನಸು ಕಾಣ್ತಾ ಇದ್ದಾಗ ಅದು ಸತ್ಯ ಎಲ್ಲಿವರೆಗೂ? ಅದಕ್ಕೆ ನಮ್ಮ ಮನಸ್ಸಿಗೆ ಆ ಸಂದರ್ಭಕ್ಕೆ ಏನು ಕಂಡ್ರೆ ಅದೇ 100% ಸತ್ಯ. ಹಾವು 100% ಸತ್ಯ, ಎಲ್ಲಿವರೆಗೋ ಹಗ್ಗ ಕಾಣೋವರೆಗೋ. ಹಾಗೆ ಇನ್ನೊಂದು ಸರಿಯಾದ ನಮಗೆ ಜ್ಞಾನ ಆಯಿತು ಅಂತಂದರೆ ರಾಂಗ್ ನಾಲೆಡ್ಜ್ ಅದು. ಇನ್ನೊಂದು ರೈಟ್ ನಾಲೆಡ್ಜ್ ಆಗಿದ ತಕ್ಷಣ ರಾಂಗ್ ನಾಲೆಡ್ಜ್ನ ಹೊಡೆದಾಕ್ಬಿಟ್ಟು ಇದು ಕರೆಕ್ಟ್ ಅಂತ ಹೇಳುತ್ತೆ. ತಿರ್ಗಾ ನಾನು ಪರೀಕ್ಷೆ ಮಾಡಿದ್ರೆ, ವಿಚಾರ ಮಾಡಿದ್ರೆ ನೋಡ್ರಿ, ಹಾವು ಹೊಡೆದಾಗ್ತು ಪ್ರಾತಿಭಾಸಿಕ, ಅದು ಇಲ್ಲ ಹಗ್ಗ ಅಂತ. ಹಗ್ಗ ಸತ್ಯವ ಅದು ವ್ಯವಹಾರಿಕ ಸತ್ಯ, ಹಗ್ಗ ಸತ್ಯವ ಅಂತ ಇನ್ನೂ ವಿಚಾರ ಮಾಡಿದಾಗ, ನೇರಾದ ಅನುಭವದಿಂದ ನೋಡಿದಾಗ ಇದು ಕನಸು ಬರಲ್ಲ. ಕನಸಿನಲ್ಲೂ ಇದೇ ಥರ ಹಗ್ಗ ಇರುತ್ತೆ, ಎಚ್ಚರಕ್ಕೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ. ಆದ್ದರಿಂದ ಇದು ಬರೀ ವ್ಯವಹಾರದಲ್ಲಿ ಸತ್ಯ, ಎಚ್ಚರದಲ್ಲೂ ಸತ್ಯ, ಕನಸ್ಕೋದ್ರೆ ಅಲ್ಲಿ ಕನಸಿನಲ್ಲಿ ಆ ಹಗ್ಗ ಸತ್ಯ ಅಷ್ಟೇ. ಆದ್ದರಿಂದ ಪಾರಮಾರ್ಥಿಕ ಅರಿವು ಅಂತ ಒಂದಿದೆ, ಅಥವಾ
ಇರುವಂಥ ಒಂದಿದೆ, ಅದು ಮೂರು ಅವಸ್ಥೆಗಳಲ್ಲಿ ಇರುತ್ತೆ. ಅದನ್ನು ಇಲ್ದಂಗೆ ಮಾಡಕ್ಕೆ ಬರಲ್ಲ, ಬೇರ್ಪಡಿಸಲ್ಲ, ಬದಲಾವಣೆ ಆಗಲ್ಲ. ಇದು ನಮಗೆಲ್ಲರಿಗೂ ಗೊತ್ತಿದೆ. ಹೇಗಿದೆ ನೋಡ್ರಿ ಸ್ವಾಮಿ, ಹೇಗೆ ಹಾವನ್ನು ಹೊಡೆದಾಕಿ ಹಗ್ಗ ಸತ್ಯ ಅಂತೋ, ಹಗ್ಗನ ಹೊಡೆದಾಕಿ ಆತ್ಮನೇ ಸತ್ಯ ಅಂತ ಹೇಳಿದ್ವೋ, ಆತ್ಮನ ಹೊಡೆದಾಕಿ ಅದಕ್ಕಿಂತ ಹಿಂದೆ ಇನ್ನೊಂದು ಸತ್ಯ ಬಂದು ಯಾಕೆ ಹೊಡೆದಾಕ್ಬಾರ್ದು ಅಂತ ಪ್ರಶ್ನೆ ಬಂದರೆ ನಮಗೆ ಉತ್ತರ ಗೊತ್ತು. ಅದು ಅದ್ವೈತ ಕಲ್ಪನಾಗೂ ಗೊತ್ತು. ಕಲ್ಪನಾ ಟಕ್ ಅಂತ ಹೇಳ್ಬಿಡ್ತಾರೆ, ಅದ್ವೈ ಅದೊಂದೇ ಇರೋದು, ಅಲ್ಲಿ ಇನ್ನೊಂದು ಇಲ್ಲವೆ. ಈ ವ್ಯವಹಾರದಲ್ಲಾದರೆ ಪ್ರಾತಿಭಾಸ್ತಿಕದಲ್ಲಾದರೆ ಬೇಕಾದಷ್ಟಿದೆ. ಇದು ಹೋದರೆ ಇದರಪ್ಪ ಇನ್ನೊಂದು ಬರುತ್ತೆ. ಆದ್ದರಿಂದ ಇಲ್ಲಿ ಸಾಧ್ಯ, ಇಲ್ಲಿ ಘಡನಿದ್ರೆ ಇಲ್ಲಿ ಇನ್ನೊಂದು ವಸ್ತು ತೋರಿಸ್ರಿ ನೋಡೋಣ, ಇಲ್ಲ ಅಷ್ಟೇ. ಆದ್ದರಿಂದ ಹಂಗೆ ಹೊಡೆದಾಗಕ್ಕಾಗಲ್ಲ. ಆದ್ದರಿಂದ ಸೂರ್ಯನ ನೋಡೋದಕ್ಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ, ಹಾಗೆ ಅದೇ ಸಾಕು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಇಲ್ಲಿ ಇದನ್ನು ಭ್ರಾಂತಿ ಅಲ್ಲ ಏನಂತೀವಿ, ಬಾಧಿತ ಅಂತ ಕರೀತೀವಿ. ಬಾಧಿತ ಅಂತಂದರೆ ಮೊದಲು ಹಾವು ಅಂದ್ಕೊಂಡಿದ್ದೆ, ಆಮೇಲೆ ಅಲ್ಲ ಹಗ್ಗ ಕರೆಕ್ಟ್. ಅಲ್ಲಿಗೆ ಹಾವೇನಾಯಿತು, ಹಿಂದಿಲ್ಲ ಹಿಂದಿಲ್ಲ ಮುಂದಿಲ್ಲ ಯಾರ್ಯಾರಿಗೂ ಇಲ್ಲ, ಇದು ಬಾಧಿತ. ಲಯ ಅಂದರೆ ಏನು? ಕನಸು ಬಾಧಿತ. ಲಯ ಅಂದರೆ ಏನು? ತಾತ್ಕಾಲಿಕವಾಗಿ ಮಧ್ಯದಲ್ಲಿ ಇರೋದಿಲ್ಲ, ಆಮೇಲೆ ತೋ ಮೊದಲು ಇತ್ತು, ಮೊದಲು ಇರುತ್ತೆ, ಆಮೇಲೆ ಇರುತ್ತೆ, ಮಧ್ಯದಲ್ಲಿ ತಾತ್ಕಾಲಿಕವಾಗಿರೋಲ್ಲ. ಅದನ್ನು ಲಯ ಅಂತ ಕರೀತಾರೆ. ಲಯೇ ಸಂಬೋಧಯೇ ಚಿತ್ತಂ ಅಂತ. ಲಯ ಅಂತಂದರೆ ಏನು? ಮನಸ್ಸು. ಎಲ್ಲಿ ಈಗ ಎಚ್ಚರದಲ್ಲಿ ನನ್ನ ಮನಸ್ಸಿದೆಯೋ ಇಲ್ವೋ? ಇದೆ. ಕನಸಿನಲ್ಲಿ ಮನಸ್ಸಿದೆಯೋ ಇಲ್ವೋ? ಬೇರೆ ಮನಸ್ಸು ಇದೆ, ಈ ಮನಸ್ಸಲ್ಲ. ನಿದ್ದೆಯಲ್ಲಿ ಮನಸ್ಸಿದೆಯಾ? ಇಲ್ಲ. ಇದು ಲಯ. ಕನಸಿನಲ್ಲಿ ದೈವ, ನಿದ್ದೆಯಲ್ಲಿ ದೈವವಾಗಿತ್ತು. ತಿರ್ಗಾ ಎದ್ದ ಮೇಲೆ ಮತ್ತೆ ಅದು ಮನಸ್ಸು ಬಂತೋ ಇಲ್ವೋ, ಓದಿಯ ಪಿಶಾಚಂದ್ರೆ ಬಂದೆ ಗವಕ್ಷಿಲಿ ಅಂತ ಬಂತೋ ಇಲ್ವೋ, ಅದರಿಂದ ಇದು ಲಯ ಅಂತ ಹೇಳ್ತೇವೆ. ಬರೀ ನಿದ್ದೆಯಲ್ಲಿ ಮಾತ್ರ ಅಲ್ಲ, ಇದಕ್ಕೆ ನಿದ್ದೆ, ಸಮಾಧಿ, ಸತ್ತಾಗ, ಮಹಾಪ್ರಳಯ, ನಾಲ್ಕು ನಾಲ್ಕರಲ್ಲೂ ಲಯ ಆಗಿರುತ್ತೆ. ಹಾಗಾದರೆ ಬಾಧಿತ ಯಾವಾಗುತ್ತೆ ಸ್ವಾಮಿ? ಮನಸ್ಸು ಪ್ರಶ್ನೆ ಕೇಳ್ತಾ ಇದೆ. ಯಾವಾಗುತ್ತೆ ಬಾಧಿತ? ಕಲ್ಪನಾ ಯಾವಾಗುತ್ತಮ್ಮ ಬಾಧಿತ? ಇನ್ಯಾರಾದರೂ ಹೇಳಿ. ಲಯ ಜ್ಞಾನ ಆದಾಗ, ಬ್ರಹ್ಮ ಜ್ಞಾನಿಗೆ ಬಾಧಿತವಾಗಿರುತ್ತೆ. ಬಾಧಿತ ಬಾಧಿತ ಅಂದರೆ ಹಿಂದಿಲ್ಲ ಹಿಂದಿಲ್ಲ ಮುಂದಿಲ್ಲ ನನಗೆ ಮಾತ್ರ ಅಲ್ಲ ಯಾರಿಗೂ ಇಲ್ಲ, ಅದು ಬಾಧಿತ. ಹಾಗಂತ ಹೆದರ್ಕೊತಾ ಇದ್ದೆ, ಹಗ್ಗ ಅಂತ ಗೊತ್ತಾಯಿತು. ಈಗ ಇವನು ಹಾವು ಅಂತ ತಿಳ್ಕೊಂಡಾಗಲೂ ಹಾವಿರಲಿಲ್ಲ. ಅದು ಇವನು ತಿಳ್ಕೊಳ್ಳದೆ ಇದ್ದಾಗ ಹಿಂದೆಗಡೆ ಹಾವಿತ್ತ ಯಾವತ್ತಾದರೂ? ಇಲ್ಲ. ತಿಳ್ಕೊಂಡಾಗಲೂ ಹಾವಿತ್ತ? ಇಲ್ಲ. ಇವನ್ ತಪ್ಪಾಗಿ ತಿಳ್ಕೊಂಡಿದ್ದ, ಹೋಗ್ಲಿ ಇವಾಗ ಹಗ್ಗ ಅಂತ ಗೊತ್ತಾಯಿತು, ಆಮೇಲೆ ಹಾವನ್ನು ಓಡಿಸ್ಬೇಕಾ? ಇಲ್ಲ, ಅಲ್ಲೂ ಇಲ್ಲ. ನನಗೆ ಮಾತ್ರ ಅಲ್ಲ ಯಾರಿಗೂ ಇಲ್ಲ, ಅಲ್ಲಿ ಹಗ್ಗನೇ ಇರೋದು, ಹಾವಿಲ್ಲ, ನಾನು ತಪ್ಪಾಗಿ ಭ್ರಾಂತಿ ಅಂತ ಮಾಡ್ಕೊಂಡಿದ್ದೆ. ಇದು ಬಾಧಿತ. ಹಾಗೆ ಆದ್ದರಿಂದ ಕನಸು ಬಾಧಿತ ಅಂತ ಎಚ್ಚರಿಕೆ ಬಂದಿದ ತಕ್ಷಣ ಆ ಕನಸು ಹಿಂದಿಲ್ಲ. ಈಗ ನಾನು ಎದ್ದಿದ ತಕ್ಷಣ ಎಚ್ಚರಿಕೆ ಬಂದಿದ ತಕ್ಷಣ ಈಗ ಸತ್ಯವಾಗಿದೆ? ಇಲ್ಲ. ಹೋಗಲಿ, ಮುಂದಕ್ಕೆ ಆ ಕನಸು ಸತ್ಯವ ಆಗುತ್ತಾ? ಎಲ್ಲ ಬಾಧಿತ. ಇಷ್ಟು ತಿಳ್ಕೊಟ್ರೆ ಸಾಕು. ಅಲ್ಲಿಗೆ ನಷ್ಟ ಲ ಬಾಧಿತ ಗೊತ್ತಾಯಿತು, ಲಯ ಗೊತ್ತಾಯಿತು. ನಷ್ಟ ಅಂದರೆ ಏನು? ನಷ್ಟ ಅಂತಂದರೆ ಒಂದು ಟೇಬಲ್ ಮೇಲೆ ಗ್ಲಾಸ್ ಇದೆ, ಕೆಳಗೆ ಜಾರು ಬಿತ್ತು, ಹೊಡೆದೋಯ್ತು, ಏನಂತೀವಿ ನಾವು? ಅದು ನಷ್ಟವಾಯಿತು, ಮುರಿದೋಯ್ತು. ತಿರುಗೇನು ಮಾಡುತ್ತಾರೆ? ನಷ್ಟ. ಅಲ್ಲಿಗೆ ಲಯ, ಬಾಧಿತ, ನಷ್ಟ, ಈ ಮೂರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಬಾಧಿತ ಅಂತ ಉಪಯೋಗಿಸಿದ್ದಾರೆ ಹಾವು ಹಗ್ಗದಲ್ಲಿ, ಕನಸು ಕೂಡ ಹಾಗೆ ಬಾಧಿತ. ಆದ್ದರಿಂದ ಯಾವ ಅರಿವು ಬಾಧಿತವಾಗುತ್ತದೆ ಅದು ಭ್ರಾಂತಿ ಎಂಬುದು ಲೋಕದಲ್ಲಿ ಪ್ರಸಿದ್ಧವಾಗಿರುತ್ತೆ.
ಇದು ಬೆಳ್ಳಿಯಲ್ಲ, ಕಪ್ಪೆ ಚಿಪ್ಪು, ಹಾವಲ್ಲ ಹಗ್ಗ, ಇದು ಮನುಷ್ಯನಲ್ಲ ಮೋಟು ಮರ, ಇದು ನೀರಲ್ಲ ಮರಳುಕಾಡು. ಹಾಗೆಯೇ ಕನಸಿನ ಅರಿವು ಎಚ್ಚರದಿಂದ ಬಾಧಿತವಾಗುತ್ತದೆ ಅಲ್ವಾ, ಇದು ಕನಸಲ್ಲ ಬಾಧಿತ. ಹಾಗೆ ನಾವು ಮೊದಲು ಎಚ್ಚರ ಅಂದ್ಕೊಂಡಿರ್ತೀವಿ, ಹಾಗೆ ಕನಸಿನ ಅರಿವು ಎಚ್ಚರದಿಂದ ಬಾಧಿತವಾಗುತ್ತೆ. ಆದರೆ ಎಚ್ಚರದ ಅರಿವೇನು ಹಾಗೆ ಬಾಧಿತವಾಗುವುದಿಲ್ಲ ಅಲ್ವಲ್ಲ, ಎಚ್ಚರ ನಮಗೆ ಸತ್ಯವಾಗಿದೆ ಅಂತ ತೋರ್ತಾ ಇದೆಯಲ್ಲ ಅಂತ ಪ್ರಶ್ನೆ ಬರುತ್ತೆ. ಹಾಗಾದರೆ ಈಗ ಕನಸು ನೀವು ಎಚ್ಚರಕ್ಕೆ ಬಂದಿದ ತಕ್ಷಣ ನಮ್ಮ ಮನಸ್ಸು ಯಾವುದನ್ನು ಹಿಡಿದ್ರೆ ಅದೇ ಸತ್ಯ ಅಂತ ಹಿಡ್ಕೊಂಡಿರುತ್ತೆ. ಒಂದು ಸಾರಿ ಅದು ಬೇರೆ ಸತ್ಯ ಅದಕ್ಕೆ ಎದುರುಗಡೆ ಬಂದಿದ ತಕ್ಷಣ ಹಳೆಯದನ್ನು ಅದರ ಹಿಂದಿನದನ್ನು ಹೊಡೆದಾಕ್ಬಿಡ್ತದೆ, ಮತ್ತು ಯಾರನ್ನೇನು ಕೇಳಬೇಕಾಗಿಲ್ಲ, ಆಯ್ತಾ ಅದು ಸುಳ್ಳು ಅಂತ ಹೊಡೆದಾಕ್ಬಿಡುತ್ತೆ. ನಾನು ಎಚ್ಚರಕ್ಕೆ ಬಂದಿದ ತಕ್ಷಣ ಕನಸು ಸುಳ್ಳು ಅಂತ ಹೊಡೆದಾಕ್ಬಿಡುತ್ತೆ. ಹಾಗೆ ನಿಮ್ಮ ಎಚ್ಚರವನ್ನು ಬಾಧಿತ ಮಾಡೋದು ಯಾವುದಾದರೂ ಉಂಟಾ ಅಂತ ಪ್ರಶ್ನೆ ಕೇಳಿದರೆ ಮೋಕ್ಷ. ಎಚ್ಚರದಲ್ಲಿ ನಾವು ಸಾಧನೆ ಮಾಡಿದಾಗ ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳಿಗೆ ಇಲ್ಲೇ ಮುಕ್ತರಾಗ್ತಾರೆ. ಆವಾಗ ಎಚ್ಚರವೂ ಕೂಡ ಬಾಧಿತವಾಗುತ್ತೆ. ಎಲ್ಲಿ ಎಚ್ಚರದ್ದೇನನ್ಬೋದು ನಾವು? ವ್ಯವಹಾರಿಕ ಸತ್ಯ ಆದ್ದರಿಂದ. ಆದರೆ ಸುಮ್ಮನೆ ಅರ್ಥಕ್ಕೆ ನಮ್ಗೆ ಅರ್ಥ ಆಗೋದಕ್ಕೆ ಕನಸನ್ನು ಕರಿಬಾರ್ದು. ಆದರೂ ಕನಸನ್ನು ಏನಂತ ಕರಿಬೋದು? ಪ್ರಾತಿಭಾಸಿಕ ಭ್ರಾಂತಿ ಕರಿಬಾರ್ದು. ಆದರೂ ನಮಗೆ ಅರ್ಥ ಆಗಲಿಕ್ಕೆ ಪ್ರಾತಿಭಾಸಿಕ ಭ್ರಾಂತಿ, ಇದು ವ್ಯವಹಾರಿಕ ಭ್ರಾಂತಿ. ಈ ಎಚ್ಚರ ವ್ಯವಹಾರಿಕ ಭ್ರಾಂತಿ. ಈಗ ನನಗೆ ಇಲ್ಲೇ ಮೋಕ್ಷ ಆಗೋಯ್ತು ರಾಮಕೃಷ್ಣ ಪರಮಹಂಸರಂತರವರಿಗೆ, ಆಗ ವ್ಯವಹಾರಿಕ ಅರಿವೂ ತಪ್ಪು ಅಂತ ಗೊತ್ತಾಗಿ ಪಾರಮಾರ್ಥಿಕ ಅರಿವು ಮಾತ್ರ ಇರೋದು ಅನ್ನೋದು ಗೊತ್ತಾಗುತ್ತೆ. ಆಗ ಎಚ್ಚರದ ಇವೆಲ್ಲವೂ ಕೂಡ ಬಾಧಿತವಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಎಚ್ಚರದ ಅರಿವೇನೋ ಹಾಗೆ ಬಾಧಿತವಾಗುವುದಿಲ್ಲ, ಇದರಿಂದಲಾದರೂ ಕನಸನ್ನು ಭ್ರಾಂತಿ ಎಂದು ಕರೆಯಬೇಕೋ ಬೇಡವೋ ಎಂದು ಕೆಲವರು ಕೇಳಬಹುದು. ಆದರೆ ಈ ಶಂಕೆಯು ಮೇಲೆ ಹೇಳಿದ ದೋಷವೇ ಇದ್ದುಕೊಂಡಿರುತ್ತದೆ. ಅದಕ್ಕೋಸ್ಕರ ಕನಸನ್ನು ನಾವು ಭ್ರಾಂತಿ ಇದು ಈ ಪ್ರಾತಿಭಾಸಿಕ ಭ್ರಾಂತಿ ಅದು ಕರೆಯ ಬರೋದಿಲ್ಲ ಅಂತ. ಏಕೆಂದರೆ ಬಾಧ್ಯವಾದ ಅರಿವು ಬಾಧಕವಾದ ಅರಿವು ಒಂದೇ ಕಾಲಪ್ರವಾಹಕ್ಕೆ ಸೇರಿರಬೇಕೆಂದು ನಾವು ಮೇಲೆ ಹೇಳಿಯೇ ಇರುತ್ತೇವೆ. ಆದರೆ ಎಚ್ಚರದ ಅರಿವು ಕನಸಿನ ಅರಿವು ಇವೆರಡೂ ಒಂದೇ ಕಾಲಪ್ರವಾಹಕ್ಕೆ ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಎಚ್ಚರದ ಅರಿವೇ ಬೇರೆ, ಫಿಲಮೇ ಬೇರೆ, ಈ ಫಿಲಮೇ ಬೇರೆ, ಇಲ್ಲಿ ಒಂದೇ ಕಾಲಪ್ರವಾಹ ಹೇಳಕ್ಕೆ ಬರಲ್ಲ. ಅವೆರಡಕ್ಕೂ ಬೇರೆ ಬೇರೆ ಕಾಲವೇ ಆಧಾರವಾಗಿದೆ ಅಲ್ವಾ. ಎಚ್ಚರದಲ್ಲಿ ಮಠ ಮಠ ಮಧ್ಯಾಹ್ನ ಜನಕ ಮಹಾರಾಜ ಊಟ ಮಾಡಿ ಮಲಗಿದ್ದಾನೆ ಅಥವಾ ರಾತ್ರಿ ಅಂತ ಇಟ್ಕೊಳ್ರಿ, ಅಥವಾ ಅಲ್ಲಿ 12 ವರ್ಷಗಳ ಕಾಲ ಕನಸಿನಲ್ಲಿ ನೋಡಿ, ಕಾಲ ದೇಶ ದೇಹ ಎಲ್ಲ ಪೂರ್ತಿ ಅರ್ಧ ಡಜನ್ ಬೇರೆಯೇ ಆಗಿರುತ್ತೆ. ಆದ್ದರಿಂದ ಇಲ್ಲಿಯೂ ಭ್ರಾಂತಿಗೆ ಇರಬೇಕಾದ ಸ್ವಭಾವವಾದ ಕನಸಿನ ಅರಿವಿಗೆ ಬರಲಿಲ್ಲ, ಇನ್ನೊಂದು ವಿಷಯ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಎಚ್ಚರದ ಅರಿವಿನಿಂದ ಕನಸಿನ ಅರಿವು ಬಾಧಿತವಾಗುವುದೆಂಬುದು ನಿಜವಾದರೆ ತಾನೇ ಪ್ರಕೃತ ವಿಷಯದ ನಿರ್ಣಯಕ್ಕೆ ಯಾವ ಸಹಾಯವಾಗುತ್ತದೆ? ಬಾಧಿತವಾದ್ದರಿಂದ ಕನಸು ಭ್ರಾಂತಿಯಿಂದಾಗುವುದೇ ಬಾಧತ್ವ ನಿಶ್ಚಯದ ಪ್ರಯೋಜನವೆಂದು ಹೇಳುವುದಕ್ಕಿಲ್ಲ. ಏಕೆಂದರೆ ಈಗ ನಾವು ಬಾಧಕವೆಂದೆಣಿಸಿದ ಎಚ್ಚರವೆಂಬುದು ಭ್ರಾಂತಿಯೋ ಅಲ್ಲವೋ, ಇದು ಕನಸೋ ಎಚ್ಚರವೋ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಈ ಬಾಧ್ಯತ್ವದ ಗುರುತಿನಿಂದ ಯಾವ ಸಹಾಯವೂ ಆಗುವಂತಿಲ್ಲ. ಅದು ಹೇಗೆಂದರೆ ನಾವು ಹಿಂದೆಯೇ ಹೇಳಿರುವಂತೆ ಕನಸು ತನ್ನ ಕಾಲಕ್ಕೆ ಎಚ್ಚರವೆಂದೇ ತೋರುತ್ತಿರುತ್ತದೆ. ಅಲ್ಲಿಯ ಅರಿವು ಬಾಧಕವೆಂದು ಅದರಿಂದ ಹಿಂದಿನ ಎಷ್ಟೋ ಕನಸುಗಳ ಅರಿವುಗಳು ಬಾಧಕವಾಗಿರುವುದೆಂದು ನಾವು ಅಲ್ಲಿ ಭಾವಿಸುತ್ತೇವೆ. ಆಗ ಇದು ಕನಸು ಎಂದೇನು ತಿಳಿಯುವುದಿಲ್ಲ. ಇನ್ನು ಮುಂದೆ ಆಗುವ ಎಚ್ಚರದಿಂದ ಇದು ಬಾಧಿತವಾಗತಕ್ಕದ್ದು ಎಂದೇನು ನಾವು ನಿರೀಕ್ಷಿಸುವುದಿಲ್ಲ. ಹೀಗೆ ಈಗ ನಮಗಿರುವುದೇ ನಿಶ್ಚಯವಾದ ಎಚ್ಚರದ ಅರಿವು ಎಂಬ ಭಾವನೆಯು ನಮ್ಮಲ್ಲಿ ಯಾವಾಗಲೂ ನಿಯತವಾಗಿರುತ್ತಿರುವುದರಿಂದ
ಬಾಧಿತವಾಗುವ ಕನಸಿನ ಅರಿವು ಭ್ರಾಂತಿಯು ಎಂಬ ಭಾವನೆ ಯಾವ ನಿರ್ಧಾರಣೆಗೆ ಮಾತ್ರ ಹೇಗೆ ಪ್ರಯೋಜನಕಾರಿ ಆದೀತು. ಸೊ ಆದ್ದರಿಂದ ಇಲ್ಲಿ ಇಷ್ಟನ್ನು ಹೇಳ್ತಾ ಇದ್ದಾರೆ. ಸೊ ಸೊ ಇದನ್ನು ನಾಳೆಗೆ ಇಟ್ಕೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜಯ ಶ್ರೀ.